नमस्ते प्रिय वीक्षकरिगेल्ल शुभ मुंजाने आराध्य अस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज सतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಗುರು ಮಹಾರಾಜರು ರಾಹು ಹಾಗೂ ಶನಿ ಮಹಾರಾಜರು ಇವತ್ತು ರಾಶಿ ಬದಲಾವಣೆ ಮಾಡ್ತಾ ಇದ್ದಾರೆ ಅದರ ಮುಖಾಂತರ ಯಾವುದೆಲ್ಲ ರಿಸಲ್ಟ್ ಕ್ರಿಯೇಟ್ ಆಗ್ಬೋದು ಅದರ ಬಗ್ಗೆ ಹೇಳಿದ್ದೇನೆ ಸೊ 12 ರಾಶಿ 12 ಲಗ್ನದವರೆಗೂ ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನವಂತೂ ಮಾಡಿದ್ದೇನೆ ಮೀನ ಲಗ್ನ ಕೊನೆಯದಾಗಿ ಸ್ವಲ್ಪ ಇದೆ ಅದನ್ನು ಹೇಳಿಬಿಡ್ತೇನೆ ಅದಕ್ಕಿಂತ ಮುಂಚೆ ಈ ಒಂದು ಸಣ್ಣ ಸೂಚನೆ ನಿಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸೆಲ್ಲ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಐತಿ ನಿಮ್ಮ ಪ್ರೀತಿಯ ವಿಜಯ ರಾಜ್ ಧನ್ಯವಾದಗಳು ರೈಟ್ ಓಕೆ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಏನು ಮಾಡೋಣ ಸೊ ಇವತ್ತು ಶನಿ ಮಹಾರಾಜರು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ ರೈಟ್ ಕುಂಭರಾಶಿ ಬಂದು ಶನಿ ಮಹಾರಾಜನ ಮೂಲ ತ್ರಿಕೋನ ರಾಶಿ ಬಹಳ ಪವರ್ಫುಲ್ ಆಗಿರ್ತಾರೆ ಶನಿ ಮಹಾರಾಜರು ಓಕೆ ತೊ ಬಹಳ ಒಳ್ಳೆ ರಿಸಲ್ಟ್ ತುಂಬ ಜನಕ್ಕೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ ಯಾಕಂದರೆ ಶನಿ ಪವರ್ಫುಲ್ ಆಗಿಬಿಡ್ತಾನೆ ಅದಕ್ಕೋಸ್ಕರ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲರಿಗೂ ಕೂಡ ಈಗ ಮೀನಲಗ್ನದವ್ರಿಗೆ ಹೇಳಿದೆ ನಾನು ಮೀನಲಗ್ನ ವಿಶೇಷ ವ್ಯಕ್ತಿಯಲ್ಲಿ ಅವರ ಒಂದು ಧನಸ್ಥಾನ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗ್ತವೆ ಅವರಿಗೆ ಹಣಕಾಸು ಅಲ್ವಾ ಹಣಕಾಸಿನ ಧನಸ್ಥಾನದಲ್ಲಿ ಅವರಿಗೆ ಯಾವ ಪ್ಲಾನೆಟ್ ಬಂದೆ ಅಲ್ಲಿ ರಾಹು ಇದ್ದಾನೆ ಅದನ್ನು ಶನಿ ನೋಡ್ತಾ ಇದ್ದಾನೆ ಸೊ ಇದು ಕೇರ್ ತೊಗೊಳ್ಬೇಕಾದಂಥ ವಿಚಾರ ಇಲ್ಲಾಂದರೆ ನಿಮಗೆ ಹಣಕಾಸು ಲಾಸಸ್ ಆಗುವಂಥದ್ದು ಮೋಸ ಹೋಗುವಂಥದ್ದು ತುಂಬ ಜಾಸ್ತಿ ಆನಂತರ ನಿಮಗೆ ಎಲ್ಲೊಂದು ಕಡೆ ಸಂಯಮಧಾರಿ ಆಗಿಲ್ಲ ಅಂದರೆ ನಿಮ್ಮ ಮಾತುಕತೆಯಲ್ಲಿ ಸಮೇತ ನಿಮಗೆ ತೊಂದರೆಗಳು ಉಂಟಾಗುವಂಥದ್ದು ಕುಟುಂಬದ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು 100% ಇದ್ದೇ ಇರುತ್ತೆ ಕೇರ್ಫುಲ್ ಆಗಿರಬೇಕಾಗುತ್ತೆ ಸ್ವಲ್ಪ ನೀವು ಎಲ್ಲೊಂದು ಕಡೆ ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಸೊ ನೋಡಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನಾಗುತ್ತೆ ನೋಡಿ ರೈಟಾ ಓಕೆ ನೋಡಿ ಯಾಕಂದರೆ ಶನಿ ಮಹಾರಾಜರು ಮೊದಲೇ ಹೇಳ್ತಾ ಇದ್ದಾರೆ ನೋಡಪ್ಪ ನಾನು ಮೂರನೇ ದೃಷ್ಟಿಯಿಂದ ನಿನ್ನ ಧನಸ್ಥಾನವನ್ನು ನೋಡ್ತಾ ಇದ್ದೇನೆ ಕೇರ್ಫುಲ್ ಆಗಿರು ರೈಟಾ ಓಕೆನಾ ಸೊ ಅಲ್ಲಿ ರಾಹು ಮೊದಲೇ ಬಂದು ಸೇರ್ಕೊಂಡು ಬಿಟ್ಟಿದ್ದಾನೆ ಓಕೆನಾ ರಾಹು ಮಹಾರಾಜ ಮೊದಲೇ ಅಲ್ಲಿದ್ದಾರೆ ಅದಕ್ಕೋಸ್ಕರ ಆ ಪಾರ್ಟಲ್ಲಿ ತುಂಬಾ ತೊಂದರೆಗಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆ ಪಾರ್ಟ್ ತುಂಬಾ ಇನ್ಫ್ಲುಯೆನ್ಸ್ ಆಯ್ತು ಈಗ ಅದಕ್ಕೋಸ್ಕರ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದೆ ಓಕೆನಾ ಹಾಗಾದ ಗೊತ್ತಾಯ್ತು ಈಗ ಸೊ ಇದು ಸಾಧಾರಣ ಮಟ್ಟಿಗೆ ಆ ಮೇಷದಿಂದ ಮೀನ ಲಗ್ನದವರಿಗೆ ಕೂಡ ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಮೂರು ಪ್ಲಾನೆಟ್ಸಿಂದ ತಕ್ಕ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಯಾಕಂದರೆ ಅಲ್ಲಿ ಏನೇ ಇರಲಿಬೇಕಾದ ಯಾಕಂದರೆ ನಿಮ್ಮ ದಶಾಭುಕ್ತಿ ಅಂತರನೇ ನಿಮಗೆ ವಿಶೇಷ ರೀತಿ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ದಶಾಭುಕ್ತಿ ಅಂತರ ಆನಂತರ ನಿಮ್ಮ ಏಜ್ ಸಿರೀಸ್ ಏನುಂಟು ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಕೆಟ್ಟ ರಿಸಲ್ಟ್ ಏನಾದರೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ರೈಟ್ ತಾನೇ ಸೊ ಬೇರೆ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಜಾತಕನೇ ಫೈನಲ್ ಇಂಡಿವಿಜುವಲ್ ಜಾತಕ ನಿಮ್ಮ ವ್ಯಕ್ತಿಗತವಾದಂಥ ಜಾತಕ ಏನುಂಟು ಅದು ಬಹಳ ಫೈನಲ್ ಆಗಿರ್ತದೆ ನಿಮ್ಮ ಒಂದು ಹೆಸರೇನುಂಟು ನಿಮ್ಮ ಜಾತಕ ಏನುಂಟು ನಿಮ್ಮ ಕರ್ಮ ಏನುಂಟು ಅಥವಾ ಅಲ್ಲಿ ನಡೆಯುವಂಥ ದಶಾಭುಕ್ತಿ ಅಂತರ ಏನುಂಟು ಅದು ಬಹಳ ವಿಶೇಷವಾಗಿ ಮೇಜರಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಮಹಾರಾಜ ಕುಂಭರಾಶಿಗೆ ಬರ್ತಾನೆ ಅಂತ ಇಟ್ಕೊಳ್ಳೋಣ ಈಗ ಮಕರ ಲಗ್ನದವರಿಗೆ ಶನಿ ಮಹಾರಾಜ ಕುಂಭರಾಶಿ ಅಂದರೆ ಎರಡನೇ ಮನೆಗೆ ಬರ್ತಾನೆ ಓಕೆನಾ ರೈಟಾ ಈಗ ಅದೇ ಮಕರ ಲಗ್ನದವರಿಗೆ ಶನಿ ದಶೆ ಶನಿ ಭುಕ್ತಿ ಶನಿಯ ಅಂತರ ನಡೀತಾ ಉಂಟು ಅಂತ ಇಟ್ಟುಕೊಳ್ಳೋಣ ಅವ್ರಿಗೇನಾಗುತ್ತೆ ಹಣಕಾಸು ಗೈನ್ ಆಗುತ್ತೆ ಡೆಫಿನೆಟ್ ಆಗಿ ಯಾಕಂದರೆ ಶನಿ ಮಹಾರಾಜ ಬಲ ಪಡ್ಕೊಂಡ್ಬಿಟ್ಟ ಇಲ್ಲಿ ಆ ಗೋಚರದಲ್ಲಿ ಬಂದು ಶನಿ ಮಹಾರಾಜ ಬಲವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಒಂದಷ್ಟು ಆಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಕೆಲವರಿಗೆ ಏನಾಗುತ್ತೆ ಗುರುವಿನ ದಶೆ ಗುರು ಭುಕ್ತಿ ಗುರು ಅಂತರ ನಡೀತಂಟು ಆಗ ಗುರು ಈಗ ಮೀನರಾಶಿಯಲ್ಲಿದ್ದಾನೆ ಹಾಗಾದ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಕುಂಭಲಗ್ನ ಅಂತ ಇಟ್ಕೊಳ್ಳೋಣ ಕುಂಭಲಗ್ನದವರಿಗೆ ಮೀನರಾಶಿ ಎರಡನೇ ಮನೆಯಲ್ಲಿ ಬರ್ತಾ ಉಂಟು ಈಗ ಅವರಿಗೆ ದಶಾಭುಕ್ತಿ ಅಂತರದಲ್ಲಿ ಗುರು ಕನೆಕ್ಟ್ ಆಗಿದ್ದಾನೆ ಅಂತ ಇಟ್ಟುಕೊಳ್ಳೋಣ ಹಾಗೇನಾಯಿತು ಹಣಕಾಸಿನ ವಿಚಾರದಲ್ಲಿ ಅಲ್ಲಿ ಕೂಡ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು 100% ಅವರಿಗೆ ಕೊಟ್ಟೇ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಅಲ್ವಾ ಈಗ ಧನುರ್ಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಓಕೆ ಧನುರ್ಲಗ್ನ ಜಾತಕ ಧನುರ್ಲಗ್ನ ಜಾತಕಕ್ಕೆ ನಾಲ್ಕನೇ ಮನೆಯಲ್ಲಿ ಮೀನರಾಶಿ ಬಂದಿರ್ತದೆ ಅಲ್ಲಿಗ ಗುರುವಿನ ಪ್ರವೇಶ ಆಗಿದೆ ಈಗ ಧನುರ್ಲಗ್ನದವ್ರಿಗೆ ದಶಾಭುಕ್ತಿಯಲ್ಲಿ ಗುರುದಶೆ ಗುರು ಅಂತರ ಗುರುಭುಕ್ತಿ ನಡೀತಾ ಉಂಟು ಅಂತ ಇಟ್ಟುಕೊಳ್ಳೋಣ ಅವ್ರಿಗೇನಾಗುತ್ತೆ ಅವರಿಗೆ ಪ್ರಾಪರ್ಟಿ ವಿಚಾರ ಗೈನ್ ಆಗ್ಬೋದು ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಪ್ರಾಪರ್ಟಿ ವಿಚಾರದಲ್ಲಿ ಮುಂದುವರಿತಾರೆ ಅಥವಾ ಮನೆ ಕಟ್ತಾರೆ ವಾಹನ ತಗೊಳ್ತಾರೆ ಏನಾದರೂ ಕೂಡ ನಾಲ್ಕನೇ ಮನೆ ರಿಸಲ್ಟ್ ಅವರಿಗೆ ಬರಬೇಕಂದು ಪಕ್ಕ ಅದಂತೂ ಬಂದೇ ಬರ್ತದೆ ಸೊ ಈ ರೀತಿಯಾಗಿ ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಎಲ್ಲಿಗೆ ಯಾವ ಎಲ್ಲಿವರೆಗೆ ದಶಾಭುಕ್ತಿ ಅಂತರಕ್ಕೆ ಕನೆಕ್ಟ್ ಆಗಿಲ್ಲ ಅಲ್ಲಿವರೆಗೆ ಅದು ರಿಸಲ್ಟ್ ತುಂಬ ಬರುತ್ತೆ ಅಂತ ಹೇಳಲಿಕ್ಕೆ ಅಂತೂ ಆಗಲ್ಲ ಓಕೆನಾ ಯಾವುದೇ ಒಂದು ರೂಪದಲ್ಲಿ ಆದರೂ ಕೂಡ ಆ ಗ್ರಹಕ್ಕೆ ಕನೆಕ್ಷನ್ ಬಂದಿರಬೇಕು ಆ ಗ್ರಹಕ್ಕೆ ಕನೆಕ್ಷನ್ ಬಂದಾಗ ಅದರಲ್ಲಿ ಒಳ್ಳೆಯದು ಕೆಟ್ಟದು ಎರಡರಲ್ಲಿ ಒಂದು ಫಲ ನಿಮ್ಮ ಪಾಲಿಗೆ ಅಂತೂ ಬಂದೇ ಬರ್ತದೆ ಅಲ್ವಾ ಕೆಟ್ಟ ಫಲ ಬೇಕಾಗಿಲ್ಲಂದರೆ ಕರ್ಮ ಸರಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕೆಟ್ಟ ಫಲವನ್ನು ಕೂಡ ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೆ ಓಕೆನಾ ಅರ್ಥ ಮಾಡಿ ತುಂಬ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಗೊತ್ತಾಯ್ತು ಈಗ ಅದೇ ರೀತಿ ಒಬ್ಬ ವ್ಯಕ್ತಿಯ ಏಜ್ ಸಿರೀಸನ್ನು ನೋಡಿಕೊಂಡಾಗಲ್ವ ಅವನಿಗೆ ಏಜ್ ಸಿರೀಸ್ ಏನು ನಡೀತಾ ಉಂಟು ಅವನ ಒಂದು
ಏಜ್ ಅಂದರೆ ಅವನ ಒಂದು ವಯಸ್ಸು ಏನು ನಡೀತಾನೋ ಅದರ ಮುಖಾಂತರ ಕೂಡ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು. ಕೆಲವು ಗ್ಲಿಮ್ಸ್ ಕೊಡ್ತೇನೆ ನಿಮಗೆ, ಕೆಲವೆಲ್ಲ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಯಾವ ವಯಸ್ಸು ಬಂದಾಗ ಆ್ಯಕ್ಚುಲಿ ನಿಮಗೆ ಏನಪ್ಪ ಆಗ್ಬೋದು, ಯಾವುದೇ ಲಗ್ನ ಇರ್ಬೋದು, ಯಾವ ವಯಸ್ಸಲ್ಲಿ ಏನಪ್ಪ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ವೆರಿ ಇಂಟ್ರೆಸ್ಟಿಂಗ್, ಸ್ವಲ್ಪ ಕೇಳಿಸ್ಕೊಳ್ಳಿ. ಮತ್ತು ನಿಮಗೆ ತುಂಬಾ ಅಚೀವ್ಮೆಂಟ್ ಬೇಕು, ಅದಕ್ಕೋಸ್ಕರ ನೀವು ಏನಪ್ಪ ಮಾಡಬೇಕು ಲೈಫಲ್ಲಿ ಅದನ್ನು ಕೂಡ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಅಮ್ಮ, ನಮಸ್ತೆ. ಯಾರು ಮಾತಾಡ್ತಿದ್ರಿ ಅಮ್ಮ? ಎಲ್ಲಿಂದ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಂದೇ ಬಗ್ಗೆ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. ಗೊತ್ತಿಲ್ಲ ಸರ್. ಓಕೆ, ಎಲ್ಲ ಗೊತ್ತಿಲ್ಲ. ಅವರು ಸಂಖ್ಯೆಯಲ್ಲಿ ಹೇಳ್ತಾ ಇದ್ದಾರಲ್ಲ. ಯಾರಮ್ಮ ಸಂಖ್ಯೆಯಲ್ಲಿ ಹೇಳುವುದು? ಆರಾಧ್ಯ. ಆರಾಧ್ಯ ಮನೆಯಲ್ಲಿದ್ದಾಳೆ, ಅವಳು ಇಲ್ಲಿ ಸಂಖ್ಯೆಯಲ್ಲಿ ಹೇಳ್ತಾಳೆ. ಅವಳ ಅಪ್ಪ ಹೇಳ್ತಾರೆ ಅಷ್ಟೇ. ಹೌದಮ್ಮ. ಆಯ್ತಮ್ಮ, ಓಕೆನಾ? ರೈಸ್ ಆಗಬೇಡಿ ತಾಯಿ. ನಿಮ್ಮ ಆರೋಗ್ಯ ಹೇಗುಂಟಮ್ಮ? ಓಕೆ, ತೊ ರಿಲೇಶನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಮ್ಮ. ಮನೆಯಲ್ಲಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇಲ್ಲಲ್ಲ, ತೊಂದರೆ ಆಗ್ತಲ್ವ ಅದರ ಮುಖಾಂತರ? ಅದೆಲ್ಲೋ ಪ್ರಾಬ್ಲಮ್ ಆಗೋದು ಮನೆಯಲ್ಲಿ. ರೈಸ್ ಆಗಬಾರ್ದು ತಾನೇ? ರೈಸ್ ಆದರೆ ಎಲ್ಲ ಪ್ರಾಬ್ಲಮ್ ತಾನೇ ಅಲ್ವಾ? ಕೋಪ ಜಾಸ್ತಿ ಬರಲಿಕ್ಕೆ ಶುರು ಆಗುತ್ತೆ ತಾನೇ? ಸ್ವಲ್ಪ ಹೇಳಿದ್ರು ಕೂಡ, ಯಾರು ಹೇಳಿದ್ರು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಆಗಲ್ಲ, ರೈಟಾ? ಅಂಡರ್ಸ್ಟ್ಯಾಂಡಿಂಗ್ ಆಗುವುದೇ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಏನು ಪ್ರಾಬ್ಲಮ್? ಅದೇ ಹೇಳುದು ನಾನು. ಓಕೆನಾ? ಅದು 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 ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಅದು ಬುಧನ ಸಮಸ್ಯೆ, ರೈಟ್ ತಾನೆ? ಅದು ಬುಧನಿಗೆ ಸಂಬಂಧಪಟ್ಟ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಉಂಟಲ್ಲಿ, ಅದಕ್ಕೋಸ್ಕರ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಅದನ್ನು ಮಾಡಿಕೊಳ್ಳಿ. ಆನಂತರ ನಿಮಗೆ ಸಾಧ್ಯ ಆದರೆ ಒಂದ್ಸಲ ಮೆಡಿಟೇಷನ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಮತ್ತು ರಾತ್ರಿ ಮೆಡಿಟೇಷನ್ ಮಾಡ್ಕೊಳ್ಳಿ. ಕೂಲಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಯಾರು ಏನು ಬೇಕಾದರೂ ಹೇಳಿ, ಪರವಾಗಿಲ್ಲ, ಅವರನ್ನು ಅವರಷ್ಟಕ್ಕೆ ಬಿಟ್ಬಿಡಿ, ಏನು ತೊಂದರೆ ಇಲ್ಲ. ಯಾಕಂದರೆ ಆ ಒಂದು ಅದರ ಒಂದು ಸ್ಯಾಂಪಲ್ ಏನುಂಟು ಅದು ನನಗೆ ಬಂದಾಯ್ತಿಲ್ಲ. ಓಕೆನಾ? ನಿಮ್ಮಲ್ಲಿ ಏನು ಸ್ಯಾಂಪಲ್ ಇದೆ ಅದು ಬಂದಾಯ್ತಿಲ್ಲ. ಓಕೆನಾ? ಅದಕ್ಕೋಸ್ಕರ ಯಾರಿಗಾದರೂ ಹೇಳುವುದಕ್ಕಿಂತ ಮುಂಚೆ ನಾವೇ ಅನ್ಸ್ಕೊಳ್ಬೇಕು, ನಾನೇ ಸರಿ ಇಲ್ಲ ಅಂತ ಅಷ್ಟೇ, ಬೇರೇನಿಲ್ಲ. ನಾನು ನನ್ನನ್ನೇ ನಾನು ಸರಿ ಮಾಡ್ಕೊಳ್ಬೇಕಪ್ಪ, ಬೇರೆ ಯಾರನ್ನು ದೂರಿ ಕೂಡ ಏನೂ ಪ್ರಯೋಜನ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಸೊ ಅದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿರ್ತೀರ. ಸಾಧ್ಯ ಆದರೆ ನಿಮಗೆ ಒಂದಷ್ಟು ಪುಸ್ತಕಗಳನ್ನು ಓದಲಿಕ್ಕೆ ನೀವು ಪ್ರಯತ್ನ ಮಾಡಿ, ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ಯಾವತ್ತಾದರೂ ಕೂಡ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಪಠನೆ ಮಾಡಲಿಕ್ಕೆ ನಿಮ್ಮಿಂದ ಆಗುತ್ತಾ ನೋಡಿ. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ವಿಷ್ಣು ಸಹಸ್ರನಾಮದ ಒಂದು ಸ್ತೋತ್ರ ಅಂತ ಇದ್ದೇ ಇರ್ತದೆ, ಅದನ್ನು ಪ್ರತಿದಿನ ಕೇಳಿಸ್ಕೊಳ್ಳಿ. ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಆನಂತರ ನೀವೇನು ಮಾಡಬೇಕು, ಪ್ರತಿದಿನ ಮಂಗಳವಾರ ರಾತ್ರಿ, ಮಂಗಳವಾರ ದಿನ ಸಂಜೆ ಹೊತ್ತು 500 ಗ್ರಾಮ್ ಹೆಸರುಕಾಳನ್ನು ತಂದು ಅದನ್ನು ನೀರಲ್ಲಿ ಹಾಕಿಟ್ಟು ಬುಧವಾರ ದಿವಸ ಬೆಳಿಗ್ಗೆ ಯಾವುದಾದ್ರೂ ಹಸುವಿಗೆ ನಿಮ್ಮ ಕೈಯಿಂದ ತಿನ್ನಿಸಬೇಕು. 5 ವಾರಗಳ ಕಾಲ ಇದನ್ನು ಮಾಡಬೇಕಮ್ಮ ನೀವು. ಬುಧವಾರ ದಿವಸ ಇದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ಆನಂತರ ಯಾವಾಗ ತಿರುಪತಿಗೆ ಹೋಗಿ, ತುಂಬ ಸಮಯ ಆಗಿರಬೇಕು ನೀವು, ತಿರುಪತಿಗೆ ಹೋಗಿ ಅಲ್ಲಿ ಕಾಣಿಕೆಯನ್ನು ಹಾಕಿ ಬನ್ನಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಎಲ್ಲ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಅಲ್ಲಿವರೆಗೆ ವೆಯ್ಟ್ ಮಾಡಿ, ರೈಟಮ್ಮ? ಓಕೆನಾ? ಸರಿಮ್ಮ, ಒಳ್ಳೇದಾಗಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ರೈಟಾ? ಓಕೆನಾ? ರೈಟ್, ಬಂದ್ಬೇಡ. ಓಕೆ, ಈಗ ಕೆಲವೊಮ್ಮೆ ಏನಾಗುತ್ತೆ, ವಯಸ್ಸು ಅಲ್ವಾ, ನಮ್ಮ ವಯಸ್ಸು ಏನಿರ್ತದೆ ಅಲ್ವಾ, ಒಂದು ವಿಷಯ ಹೇಳ್ತೇನೆ ನಿಮ್ಗೆ ಏನಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ, ಈಗ ನಾನು 24ನೇ ವಯಸ್ಸಿನವರೆಗೆ ಮಾತಾಡಲ್ಲ, ಯಾಕಂದರೆ ಆ ಮೂಮೆಂಟಲ್ಲಿ ನಿಮ್ಮ ಎಜುಕೇಷನ್ ಇರ್ತದೆ, ಒಂದು ಕೆಲಸಕ್ಕೆ ಪ್ರಯತ್ನ ಮಾಡ್ತೀರಿ, ಎಲ್ಲ ರೀತಿಯಲ್ಲಿ ಹುಡುಗರು. 24, 25, 26 ಈ ವಯಸ್ಸು ಬಂತು ಅಂತ ಇಟ್ಕೊಳ್ಳೋಣ. 24, 25, 26 ಓಕೆನಾ? ಈ ವಯಸ್ಸಲ್ಲಿ ನೀವೇನು ಮಾಡ್ತೀರಿ ಅಂದರೆ, ವಿಶೇಷ ರೀತಿಯಲ್ಲಿ ನೀವು ಸೆಲ್ಫಾಗಿ ಸ್ವಂತ ಏನಾದರೂ ಮಾಡಬೇಕು, ಖುದ್ದು ಏನಾದರೂ ಮಾಡಬೇಕು. ಯಾರ ಒಂದು ಅಂಡರ್ನಲ್ಲಿ ಕೂಡ ನಾವು ಇರಬಾರ್ದು, ಸ್ವತಂತ್ರವಾಗಿರಬೇಕು. ನಾವು ತೀವ್ರ ಇಚ್ಛೆ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟಾ? ತೀವ್ರ ಇಚ್ಛೆ ನಿಮ್ಮನ್ನು ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೀವು ಪ್ರಯತ್ನ ಕೂಡ ಮಾಡ್ತೀರಾ, ಅದರಲ್ಲಿ ಕೆಲವರೆಲ್ಲ ಸಕ್ಸಸ್ ಆಗ್ತಾರೆ, ಕೆಲವರ ಸಕ್ಸಸ್ ಆಗುವುದಿಲ್ಲ ಕೂಡ. ಇಂಥ ಪರಿಸ್ಥಿತಿ ಕೂಡ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ 24, 25, 26 ಅಲ್ವಾ, 24, 25, 26 ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಟುಕೊಳ್ಳೋಣ. ನಿಮ್ಮ 12ನೇ ಮನೆಯಲ್ಲಿ ಶನಿ ಬಂದುಬಿಟ್ಟ, ಲಗ್ನದಲ್ಲಿ ರಾಹು ಬಂದುಬಿಟ್ಟ ಅಂತ ಇಟ್ಟುಕೊಳ್ಳೋಣ. ಓಕೆನಾ? ಈಗ ಈ ಸಮಯ ಏನು ಬಹಳ ಟಫ್ ಆಗುತ್ತೆ ನಿಮಗೆ, ಬಹಳ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಪಾಪ, ನೀವು ಎಜುಕೇಷನ್ ಮುಗಿಸಿದ್ದೀರಷ್ಟೇ, ಆದರೂ ಕೂಡ 24, 25, 26 ಕೆಲಸ ಬೇಕು, ಕೆಲಸ ಸಿಗಲಿಕ್ಕೆ ಬಿಡುವುದಿಲ್ಲ. ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್, ಹೊರಗಿನ ವ್ಯಕ್ತಿಗಳಿಂದ ಪ್ರಾಬ್ಲಮ್, ಕೆಲಸಕ್ಕೆ ಹೋದರೆ ಪ್ರಾಬ್ಲಮ್, ನಿಮ್ಮ ಒಂದು ಇಂಟರ್ವ್ಯೂನದ್ದು ಫೇಲ್ ಆಗು, ಇಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇರುತ್ತೆ. ಒಂದು ವೇಳೆ ನಿಮ್ಮ ಅದೃಷ್ಟಕ್ಕೆ 12ನೇ ಮನೆ 1ನೇ ಮನೆ 2ನೇ ಮನೆಯಲ್ಲಿ ಅಲ್ಲಿ ಒಂದು ಕಡೆ ಗುರು ಬಂದುಬಿಟ್ಟ, ಅಲ್ಲಿ ಒಂದು ಲಗ್ನದಲ್ಲಿ ಸೂರ್ಯ ಬಂದುಬಿಟ್ಟ, ಅಥವಾ ಬುಧ ಬಂದುಬಿಟ್ಟ, ಚಂದ್ರ ಬಂದುಬಿಟ್ಟ, ಶುಕ್ರ
ಬಂದ್ಬಿಟ್ಟ ಸೊ ಮಾಲಾಮಾಲ ಅಂತ ಹೇಳ್ಬೋದು ಲೆಕ್ಕಕ್ಕೆ ರೈಟಾ ಸೊ ಹಾಗೇನು ಮಾಡ್ತೀರಾ ನೀವು ನಿಮ್ಮ ಇಚ್ಛೆ ನೋಡಿ ಅದು ಪೂರ್ತಿಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇಚ್ಛೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಆ ಇಚ್ಛೆಗೆ ಸಂಬಂಧಪಟ್ಟಂತೆ ನೀವು ನೀವು ಒಂದು ಯೋಚನೆ ಮಾಡಿರ್ತೀರ ಅದೆಲ್ಲ ಕೂಡ ನಿಮಗೆ ಫುಲ್ಫಿಲ್ಮೆಂಟ್ ಕೊಡುತ್ತೆ ಅದರ ಜೊತೆಗೆ ಇಂಡಿವಿಜುವಲ್ ಆಗಿ ನಿಮಗೆ ಹೋಗಲಿಕ್ಕೆ ಅದು ಸಹಾಯ ಅಂತೂ ಮಾಡಿಯೇ ಮಾಡಿದೆ ಅಲ್ವಾ ಸೊ ಅದಕ್ಕೋಸ್ಕರ 24, 25, 26 ಈ ಮೂರು ವಯಸ್ಸುಗಳನ್ನು ನೋಡ್ಕೊಳ್ಳಿ ನಿಮ್ಮ ಲಗ್ನ ಯಾವುದು ಬೇಕಾದರೂ ಇರಲಿ ನೋಡಿ ಅಲ್ಲಿ ಯಾವುದೆಲ್ಲ ಪ್ಲಾನೆಟ್ಸ್ ಉಂಟು ಅಂತ ನೋಡ್ಕೊಳ್ಳಿ ರೈಟಾ ಓಕೆನಾ 12ನೇ ಮನೆ 1ನೇ ಮನೆ 2ನೇ ಮನೆಯಲ್ಲಿ ಆ ಪ್ಲಾನೆಟ್ಸ್ ಎಲ್ಲ ಬಂದಿದೆ ಹಾಗಾದರೆ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಅಟ್ರಿಬ್ಯೂಟ್ಸ್ ಏನು ಅದೆಲ್ಲವನ್ನು ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸ್ಟ್ರಗಲ್ ಮಾಡಬೇಕು ಅಲ್ಲಿ ಒಳ್ಳೆಯದಾಗಬೇಕಾದ್ರೆ ಸಾಫ್ಟ್ ನೇಚರ್ನ ಪ್ಲಾನೆಟ್ಸ್ ಇರಲೇಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಟುಕೊಳ್ಳೋಣಪ್ಪ ಯಾವುದೇ ಜಾತಕ ಇರಲಿ ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ 12ನೇ ಮನೆಯಲ್ಲಿ ಶುಕ್ರ ಮಹಾರಾಜ ಕೂತಿದ್ದಾನೆ ನಿಮಗೆ 24 ಸ್ಟಾರ್ಟ್ ಆಯ್ತೀಗ ಡೆಫಿನೆಟ್ ಆಗಿ ನಿಮ್ಮ ಇಚ್ಛೆಗಳು ಪೂರ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲೊಂದು ಶುಕ್ರನಿಂದ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದೇ ನಿಮಗೆ ಲಗ್ನದಲ್ಲಿ ರಾಹು ಬಂದ್ಬಿಟ್ಟ ಅಥವಾ ಲಗ್ನದಲ್ಲಿ ಸೂರ್ಯ ಬಂದ್ಬಿಟ್ಟ 24, 25, 26 ವಯಸ್ಸೇನುಂಟು ಇಸ್ ಅ ಅಲ್ಟಿಮೇಟ್ ಅಂತ ಹೇಳ್ಬೋದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೇನಿರುತ್ತೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡ ಹಲೋ ಸರ್ ನಮಸ್ತೆ ನಮಸ್ತೆ ಮಂಗಳೂರಿನಿಂದ ಮಾತಾಡೋದು ಮೀರಾ ಅಂತ ಓಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗನ ಬಗ್ಗೆ ಕೇಳಿ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಸಚಿನ್ ಕುಮಾರ್ ಹೆಸರು 4/9/1991 ಬೆಳಿಗ್ಗೆ 11:10 ಹುಟ್ಟಿದೆಲ್ಲಿಮ್ಮ ಮಂಗಳೂರಲ್ಲಿ ಓಕೆ ಡೇಟ್ ಆಫ್ ಬರ್ತ್ ಒಮ್ಮೆ ರಿಪೀಟ್ ಮಾಡಿ ತಾಯಿ 4/9/1991 ಓಕೆ ಜಸ್ಟ್ ವೇಟ್ ಅಮ್ಮ 4/9/1991 ರೈಟ್ ಓಕೆ ಜಾತಕ ಬಂದು ಪುನರ್ಸು ನಕ್ಷತ್ರ 1ನೇ ಪಾದ ಮಿಥುನ್ ರಾಶಿ ತುಲಾಲಗ್ನ ಜಾತಕನಮ್ಮ ಓಕೆ ಕೆಲಸದಲ್ಲಿ ಇದ್ದಾರಮ್ಮ ಈಗ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದುವೆ ಬಗ್ಗೆ ಈಗ 31ನೇ ಆಯ್ ಮದುವೆ ಯೋಚನೆ ಬೇಡ ಮದುವೆ ಬಗ್ಗೆ ಸಂಬಂಧಪಟ್ಟಂತೆ ಆ ಒಂದು ಸಮಯ ಬಂದು ನಿಂತಿದೆ ಅಮ್ಮ ಈಗ ಖಂಡಿತ ಮದುವೆ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಯಾಕೋ ಗೊತ್ತಿಲ್ಲ ಮದುವೆ ವಿಚಾರದಲ್ಲಿ ತುಂಬ ಆಸಕ್ತಿ ಬರಲಿಕ್ಕಿಲ್ಲ ಅಥವಾ ಹುಡುಗಿ ಸರಿಯಾದ ರೀತಿಯಲ್ಲಿ ಸಿಗಲಿಕ್ಕಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ನಿಮ್ಮ ಮಗನಿಗೆ ಏನಿರ್ತದೆ ನಾನು ಸೆಲೆಕ್ಟ್ ಮಾಡಿದ ಹುಡುಗಿಯನ್ನೇ ಮದುವೆ ಹಾಕಿದ್ರೆ ತೀವ್ರ ಇಚ್ಛೆ ಅವರಲ್ಲಿ ಬಂದಿರ್ತದೆ ಅದರ ಜೊತೆಗೆ ಏನಾಗುತ್ತೆ ಅಂದರೆ ಬರುವಂಥ ಹುಡುಗಿಯ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲಮ್ಮ ಇದೆಲ್ಲ ನೋಡ್ಕೊಂಡು ಹೋಗಬೇಕಮ್ಮ ಬಟ್ ಒಂದಂತ ಹೇಳ್ತೇನೆ ನಿಮಗೆ 30, 31, 32 ಈ 3 ವರ್ಷಗಳು ಕೂಡ ಮದುವೆ ಆಗುವಂಥ ಯೋಗಮ್ಮ 31 ಬಂದು ನಿಂತಿದೆ ಡೆಫಿನೆಟ್ ಆಗಿ ಮದುವೆ ಆಗುವಂಥ ನೋಡಿ ಅದು ಹೇಗೆ ನೀವು ಪ್ರೊಸೀಡ್ ಆಗ್ತೀರಿ ನೋಡಿಮ್ಮ ಬಟ್ ಇಷ್ಟಂತೂ ಹೇಳ್ತೀನಿ ನಿಮಗೆ ಏನಿರ್ತದೆ ಮಗನಲ್ಲಿ ನಾನು ಸೆಲೆಕ್ಟ್ ಮಾಡ್ತೇನೆ ನನ್ನಿಂದ ಆಗಬೇಕು ಅಥವಾ ನಾನು ಇಚ್ಛೆ ಪಡ್ತೇನೆ ಆ ಹುಡುಗಿಯನ್ನು ಮದುವೆ ಆಗಬೇಕು ಅನ್ನೋ ಇಚ್ಛೆ ಇರ್ತದಮ್ಮ ಬೇಕಾದ್ರೆ ಕೇಳಿ ನೋಡಿ ಓಕೆನಾ ಏನು ಹೇಳ್ತಾನೆ ನಮ್ಮ ಮಗ ಹಾಗೆ ಉಂಟಲ್ಲ ಅಥವಾ ಅದು ಮಾಡಿ ಮತ್ತೆ ಮದುವೆ ಓಕೆನಾ ಏನಾಯ್ತು ಈಗ ಅಲ್ವಾ ಸೊ ಏನೇ ಆದರೂ ಕೂಡ ಅವನ ಇಚ್ಛೆ ಪ್ರಕಾರನೇ ಹೋಗುವಂಥದ್ದು ಅವನೇನು ಸೆಲೆಕ್ಟ್ ಮಾಡ್ತಾನೆ ಅಥವಾ ಅವನಿಗೆ ಇಚ್ಛೆ ಏನುಂಟು ಅದನ್ನು ಪೂರೈಸಲಿಕ್ಕೆ ನೋಡಿ ಬೇರೆ ಆಗುವುದಿಲ್ಲ ಅಮ್ಮ ಇದು ಪಕ್ಕ ಬೇರೆ ಆಗುವುದಿಲ್ಲ ಅದಕ್ಕೋಸ್ಕರ ವ್ಯರ್ಥ ಪ್ರಯತ್ನ ಬೇಕಾಗಿಲ್ಲ ಓಕೆನಾ ರೈಟಾ ಸೊ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಒಳ್ಳೆದಾಗಲಿ ತಾಯಿ ಓಕೆನಾ ಎಸ್ ಅಮ್ಮ ಒಳ್ಳೆದಾಗಲಿ ಅಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ ಮೇಡ ಹಾಂ ಗೊತ್ತಾಯ್ತು ಈಗ ಓಕೆ ಅದಕ್ಕೋಸ್ಕರ ಈಗ ನಿಮ್ಮ ನಿಮಗೆ 24, 25, 26 ರನ್ನಿಂಗ್ ಆಗ್ತೊಂಡು ಅಂತ ಇಟ್ಕೊಳ್ಳೋಣ ನಿಮ್ಮ ಲಗ್ನದಲ್ಲಿ ಸೂರ್ಯ ಮಹಾರಾಜ ಅಥವಾ ಗುರು ಮಹಾರಾಜರು ಬಂದು ಸೇರಿಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಏನಂದರೆ ಮಾಲಾಮಾಲ್ ನಿಮಗೆ ಓಕೆ ನಿಮ್ಮೆಲ್ಲ ಇಚ್ಛೆಗಳು ಕೂಡ ಪೂರೈಕೆ ಆಗುತ್ತೆ ಅದು 24, 25, 26 ಮಾತ್ರ ಅಲ್ಲ 36, 37, 38ರಲ್ಲಿ ಕೂಡ ಅದೇ ಪರಿಸ್ಥಿತಿ ಅಲ್ಲಿ ಕೂಡ ನಿಮಗೆ ಮಾಲಾಮಾಲ ಅಂತ ಹೇಳ್ಬೋದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಹೋಗಿ 48, 49, 50ರಲ್ಲಿ ಕೂಡ ಅದೇ ಪರಿಸ್ಥಿತಿ ರಿಪೀಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ತುಂಬ ಹಠ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ತೇನೆ ಸೊ ಅಲ್ಲಿ ನೋಡ್ಕೊಳ್ಬೇಕು ಪ್ಲಾನೆಟ್ರಿ ಪೊಸಿಷನ್ ಏನು ನಿಮ್ಮ ಏಜ್ ಸಿರಿಸ್ ಏನು ನಡೀತಾ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಭಾವಕ್ಕೆ ಇದು ಜ್ಯೋತಿಷ ಹೆಚ್ಚಾಗಿ ಕಲಿತವ್ರಿಗೆ ಗೊತ್ತಿರ್ತದೆ ನಿಮ್ಗೆ ಅದು ಗೊತ್ತಿರಲ್ಲ ಅಂತ ಹೇಳ್ತೇನೆ ವಿಷಯ ಬೇರೆ ಬಟ್ ಏನೇ ಆದರೂ ಕೂಡ 24, 25, 26ಗೆ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಅಂದಾಗ ನಿಮ್ಮ ಜಾತಕದಲ್ಲಿ 12ನೇ ಮನೆ, 1ನೇ ಮನೆ, 2ನೇ ಮನೆಯಲ್ಲಿ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಪ್ಲಾನೆಟ್ಸ್ನ ಆಸ್ಪೆಕ್ಟ್ ಉಂಟು ನೆಗೆಟಿವ್ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅದರಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅದಕ್ಕೋಸ್ಕರ ಏನಾಗ್ತಾ ಉಂಟು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಿಮಗೆ ನೆಗೆಟಿವ್ ರಿಸಲ್ಟ್ ಬರ್ತಾ ಉಂಟು ರೈಟಾ ಓಕೆನಾ ಈಗ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪರಿಹಾರ ಮಾಡಿಕೊಂಡಾಗ ಆ ಸಮಸ್ಯೆಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ತುಂಬ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆಂದು ಬಂದೇ ಬರ್ತದೆ ನೋಡಿ ಯಾವತ್ತು ಒಂದು ಮಾತೊಂದು ನೆನಪಿಟ್ಕೊಳ್ಳಿ ಜಾತಕದಲ್ಲಿ ದಶಾಭುಕ್ತಿ ಅಂತರನೇ ನಿಮಗೆ ತೋರಿಸಿಕೊಡುತ್ತೆ ನೀವು ಯಾವ ಸಮಯದಲ್ಲಿ ಏನು ಮಾಡ್ತೀರಂತ ರೈಟನ್ನು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಒಂದು ದಶಾಭುಕ್ತಿ ಅಂತರದಲ್ಲಿ ಒಳ್ಳೆಯ ರಿಸಲ್ಟ್ ಬರಬೇಕು ಒಳ್ಳೆಯ ವ್ಯಕ್ತಿತ್ವ ನಿಮ್ಮಲ್ಲಿ ಇರಬೇಕು ಅಥವಾ ನಿಮಗೆ ಪ್ರಾಸ್ಪರಿಟಿ ಬರಬೇಕು ಹಣ ಬರಬೇಕು ನಿಮ್ಮ ಕೈಗೆ ಅಥವಾ ನಿಮಗೆ ಒಂದು
ಕೆಲಸ ಸಿಗಬೇಕು ಅಂತ ಇಟ್ಟುಕೊಳ್ಳೋಣ. ಅದರಲ್ಲಿ ಈಗ ಆಲ್ರೆಡಿ ಇಂಡಿಕೇಶನ್ ಉಂಟು ಈ ರೀತಿ ಆಗಬೇಕಂತ. ಅದೇ ಸಮಯದಲ್ಲಿ ನಿಮಗೆ ಏನಾಗುತ್ತೆ, ಒಂದಷ್ಟು ಜನ ನಿಮ್ಮನ್ನು ಭೇಟಿ ಮಾಡ್ತಾರೆ, ಒಂದಷ್ಟು ಜನ ನಿಮಗೆ ಪರಿಚಯ ಆಗುತ್ತೆ, ಅವರೆಲ್ಲರೂ ಕೂಡ ಪಾಸಿಟಿವ್ ಆಗಿ ನಿಮ್ಮ ಜೊತೆಗೆ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಆ ಮೂಮೆಂಟಲ್ಲಿ ಅವರು ನಿಮಗೆ ಸಹಾಯ ಮಾಡಿಯೇ ಮಾಡ್ತಾರೆ, ರೈಟ್ ತಾನೆ? ಅದೇ ಒಂದು ವೇಳೆ ಎನಿಸ್ಕೊಳ್ಳಿ ನಿಮ್ಮ ದಶಾಭುಕ್ತಿ ಅಂತರದಲ್ಲಿ ಎಲ್ಲೋ ಒಂದು ಕಡೆ ಕೆಟ್ಟ ರಿಸಲ್ಟ್ ಬರಲಿಗಳು, ಆಗ ನಿಮಗೆ ಕೆಟ್ಟ ವ್ಯಕ್ತಿಗಳೇ ಭೇಟಿ ಆಗ್ತಾರೆ, ಕೆಟ್ಟ ವ್ಯಕ್ತಿಗಳೇ ನಿಮಗೆ ಬೇಡದ ಸಲಹೆಯನ್ನು ಕೊಡ್ತಾರೆ, ಅದನ್ನೇ ಫಾಲೋ ಮಾಡ್ತೀರಾ, ಸೊ ಕೆಳಗೆ ಬೀಳ್ತೀರಾ. ಇದೆ ವ್ಯತ್ಯಾಸ ಇಷ್ಟೇ ಅಂತ ಹೇಳ್ತೇನೆ, ರೈಟಾ? ಓಕೆನಾ? ಅದಕ್ಕೋಸ್ಕರ ಕಾಮನ್ ಸೆನ್ಸನ್ನು ಯಾವತ್ತೂ ಕೂಡ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಇದೆ, ರೈಟಾ? ಓಕೆ, ಗೊತ್ತಾಯ್ತಾ? ಹಾಗಾದರೆ 25 ಇರ್ಬೋದು, 36 37 38 ಇರ್ಬೋದು, ಅಲ್ಲ ಆನಂತರ ನಿಮಗೆ 48 49 50 ಇರ್ಬೋದು, ಈ ಸಮಯದಲ್ಲೆಲ್ಲ ನೋಡ್ಕೊಳ್ಳಿ. ನಿಮ್ಮ ಒಂದು ನೋಡಿ 24 25 26 ಏನು ಘಟನೆ ಘಟಿಸಿದೆ ಅದೇ ಘಟನೆ ರಿಪೀಟ್ ಆಗುತ್ತೆ 36 37 38, ಮತ್ತೆ ಅದೇ ಘಟನೆ ರಿಪೀಟ್ ಆಗುತ್ತೆ 48 49 50, ರೈಟಾ? ಓಕೆ, ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಅಂತೇಳಿ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ಅಲ್ವಾ? ಸೊ ಅದೇ ರೀತಿ ಘಟನೆಗಳು ರಿಪೀಟ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಒಂದು ವೇಳೆ ಅಲ್ಲಿ ಕಷ್ಟಪಟ್ಟಿದ್ದೀರಿ, ಅದೇ ಮತ್ತೆ 10 ವರ್ಷ 12 ವರ್ಷದ ನಂತರ ಮತ್ತೆ ಅದೇ ಪಾಠಲ್ಲಿ ನೀವು ಕಷ್ಟ ಅನುಭವಿಸ್ತೀರಿ. ಒಂದು ವೇಳೆ ಸುಖ ಅನುಭವಿಸ್ತೀರಿ, ಅದೇ ಪಾಠಲ್ಲಿ ನೀವು ಅಷ್ಟು ಸಮಯ ಬಂದಾಗ ಸುಖವನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ, ರೈಟ್? ತಾನೆ? ಅದಕ್ಕೋಸ್ಕರ 12 ಮನೆಯಲ್ಲಿ ಶನಿ ರಾಹು ಕೇತು ಅಥವಾ 1ನೇ ಮನೆಯಲ್ಲಿ 2ನೇ ಮನೆಯಲ್ಲಿ ಏನಾದರೂ ಬಂದುಬಿಟ್ರು ಅಂದಾದಾಗ 24 25 26 ಬಹಳ ಸ್ಟ್ರಗಲ್ ಆಗಲಿಕ್ಕೆ ಶುರುವಾಗುತ್ತೆ, ಗೊತ್ತಿಲ್ಲ ಏನು ಮಾಡಬೇಕಂತ. ಅಲ್ಲಿ ಇನ್ನೊಂದು ವಿಚಾರ ಏನುಂಟು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, 24ನೇ ವಯಸ್ಸು ರನ್ನಿಂಗ್ ಆಗ್ತಾಂಟು, ಓಕೆ, ನೀವೊಂದು ಹುಡುಗಿ ಅಂತ ಇಟ್ಕೊಳ್ಳೋಣ, ನೀವೊಂದು ಸ್ತ್ರೀ ಅಂತ ಇಟ್ಕೊಳ್ಳೋಣ, 24ನೇ ವಯಸ್ಸು ರನ್ನಿಂಗ್ ಆಗ್ತಾಂಟು, ಅಲ್ಲಿ ಎಲ್ಲೋ ಒಂದು ಕಡೆ ಪಂಚಮಾಧಿಪತಿ 12ನೇ ಮನೆಗೆ ಕನೆಕ್ಟ್ ಮಾಡಿದ್ದಾನೆ, 12ನೇ ಮನೆ ಅಧಿಪತಿ ಜೊತೆಗೆ ಪಂಚಮಾಧಿಪತಿ ಸೇರ್ಕೊಂಡಿದ್ದಾನೆ, ಅಥವಾ ಪಂಚಮಾಧಿಪತಿ 12ನೇ ಮನೆಯಲ್ಲಿ ಬಂದು ಸೇರ್ಕೊಂಡಿದ್ದಾನೆ ಅಂತ ಇಟ್ಟು 24ನೇ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರನ್ನಾದರೂ ಪ್ರೀತಿ ಮಾಡ್ತೀರಾ, ಯಾರನ್ನ ಜೊತೆ ಆದರೂ ನಿಮ್ಮ ಮನಸ್ಸನ್ನು ಕೊಡ್ತೀರಾ, ಏನಾದರೂ ಒಂದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ, ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆ ಅಲ್ಲಿ ಘಟಿಸ್ತದೆ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದ್ದೇ ಇರ್ತದೆ. ಅದೇ ರೀತಿ ಅಲ್ಲಿ ಎಲ್ಲೋ ಒಂದು ಕಡೆ 7ನೇ ಮನೆ ಅಧಿಪತಿ 7th ಲಾರ್ಡ್ ಸಪ್ತಮಾಧಿಪತಿ ಕಳತ್ರಕಾರಕ ಅಥವಾ ಕಳತ್ರದ ಅಧಿಪತಿ ಅಂದರೆ 7th ಹೌಸ್ ಲಾರ್ಡ್, ಆತ ಏನಾದರೂ 12ನೇ ಮನೆಯಲ್ಲಿ ಬಂದು ಸೇರ್ಕೊಂಬಿಟ್ಟ, 24 ರನ್ನಿಂಗ್ ಆಗ್ತಾಂಟು ನಿಮಗೆ, ಆ ವಯಸ್ಸಲ್ಲಿ ಮ್ಯಾರೇಜ್ ಆಗ್ಬೋದು, ರೈಟಾ? ಆ ವಯಸ್ಸಿನಲ್ಲೇ ಮ್ಯಾರೇಜ್ ಆಗ, ಅದಕ್ಕೆ ಹೇಳಿದ್ದು ಸ್ತ್ರೀಯರಿದ್ದರೆ ವಿಶೇಷ ರೀತಿಯಲ್ಲಿ, ಯಾಕಂದರೆ ಅವರಿಗೆ ಬೇಗ ಮ್ಯಾರೇಜ್ ಆಗುತ್ತೆ, ತಂದೆ ತಾಯಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಮ್ಯಾರೇಜ್ ಮಾಡಿ ಕಳಿಸೋಣ ಅಂತ ಇಚ್ಛೆ ಪಟ್ಟಿರ್ತಾರೆ, ಆಗ ಅವ್ರಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೆಲ್ಲಿಂದ ನಾವು ಕಟ್ಪಾಡಿಂದ ಮಾತನಾಡೋದು. ಆಯ್ತಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಯಜಮಾನವರ ಬಗ್ಗೆ ತಿಳ್ಕೊಳ್ಬೇಕು. ಓಕೆ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹೆಸರು ಶಿವಾನಂದ ಅಂತ. ಓಕೆ. 6 7 6. ಓಕೆ. 1966. ಓಕೆ, ಸಮಯ ಹೇಳಿಮ್ಮ. ಟೈಮಿಂಗ್ ಗೊತ್ತಿಲ್ಲ. ಟೈಮಿಂಗ್ ಗೊತ್ತಿಲ್ಲ ಅಂದರೆ ಸಮಯ ಕೂಡ, ಅದು ಡೇಟ್ ಆಫ್ ಬರ್ತ್ ಕೂಡ ಸರಿ ಉಂಟಂತ, ಅದು ಏನಮ್ಮ ಇದು ಅಲ್ವಾ? ನಂಗೆ ಎರಡೇ ಮಾತು ಹೇಳಿ, ಒಂದು ಅವರ ಫೈನಾನ್ಷಿಯಲಿ ಕಂಡೀಷನ್, ಮತ್ತೊಂದು ಹೆಲ್ತ್ ಹೇಗಿರ್ತದಮ್ಮ ಹೇಳಿ. ಹೌದು, ಅದು ಸ್ವಲ್ಪ ಡಲ್ ಉಂಟು. ಫೈನಾನ್ಷಿಯಲಿ ಕಂಡೀಷನ್ ಹೇಗಿರ್ತದಮ್ಮ? ಸೊ ಒಂದು ಮಾತು ಹೇಳಿಮ್ಮ, ನನಗೆ ಏನಾಗುತ್ತೆ ಗೊತ್ತಾ, ನೀವು ಒಂದು ನಂಬರ್ ಹೇಳಿಮ್ಮ 1ರಿಂದ 12 ಒಳಗೆ ದಯವಿಟ್ಟು. 9. ಓಕೆ, ಇನ್ನೊಂದು ನಂಬರ್ ಹೇಳಿಮ್ಮ. 3. ಇನ್ನೊಂದು ನಂಬರ್ ಹೇಳಿಮ್ಮ. 4. ಓಕೆ, ಸರಿ, ಪರವಾಗಿಲ್ಲಮ್ಮ, ನಾವು ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೀನಿ. ಏನಾಗುತ್ತೆ ಅಂದರೆ, ಯಾಕೋ ಗೊತ್ತಿಲ್ಲ, ಲೈಫಲ್ಲಿ ತುಂಬಾ ಸಫರ್ ಆಗಿದ್ದಾರೆ ಅಂತ ಇಂಡಿಕೇಶನ್ ಉಂಟು. ಯಾವುದೇ ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಅವರ ಮುಖಾಂತರ ಆಗಿಲ್ಲ ಅಂತೊಂಡು ಯಾವುದೇ ಕೆಲಸ ಪೂರ್ತಿ ಆಗಲಿಕ್ಕೆ ಬಿಡುದಿಲ್ಲ. ಅದರ ಜೊತೆಗೆ ಬೆನ್ನು ನೋವಿನ ಸಮಸ್ಯೆಗಳು ಅವರನ್ನು ತೀವ್ರ ರೀತಿಯಲ್ಲಿ ಕಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಯಾವಾಗಲೂ ಕೂಡ ಮನಸ್ಸು ನೊಂದಿರ್ತಾ ಇರ್ತಾರೆ ಅವರು, ಯಾವಾಗಲೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ. ಎಷ್ಟು ಅವರಿಗೆ ಆ ಒಂದು ಹಣಕಾಸಿನಲ್ಲಿ ಫುಲ್ಫಿಲ್ ಆಗಬೇಕು, ಇಷ್ಟು ಅವರಿಗೆ ಅಂತ ಆಗಿಲ್ಲ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಹಣಕಾಸು ಬಂದಿದೆ, ಅದು ಹೊರಟೋಗಿದೆ, ಅದಕ್ಕೆ ಮುಖಾಂತರ ತುಂಬಾ ಚಿಂತೆ ಮಾಡ್ಕೊಂಡಿರೋ ಇಂಡಿಕೇಶನ್ ಉಂಟಮ್ಮ. ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಂತ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ, ರೈಟಾ? ಸೊ ಓಕೆ, ಏನು ಮಾಡಬೇಕು ಈಗ, ಅದೊಂದು ಪರಿಹಾರ ಹೇಳಿಕೊಡ್ತೇನೆ. ಸೊ ನೋಡ್ಕೊಳ್ಳಿ, ಏನು ಮಾಡಬೇಕು, ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೋ ನಾಯಿಗಳು ಬರ್ತಾ ಇದ್ದರೆ, ನಾಯಿಗೆ ಇವರ ಮುಖಾಂತರ ನಾಯಿಗಳಿಗೆ ಫೀಡ್ ಮಾಡಿಸ್ಬೇಕಮ್ಮ. ಓಕೆನಾ? ನಾಯಿಗಳಿಗೆ ಫೀಡ್ ಮಾಡಿಸಬೇಕು, ಇದು ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ತೇನೆ. ದಯವಿಟ್ಟು ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ? ಯಾಕೆ ಗೊತ್ತಾ, ಯಾಕಂದರೆ ಈ ಏನು ನೀವು ನಂಬರ್ಸ್ ಎಲ್ಲ ಹೇಳಿದ್ದೀರಾ, ಅದರ ಮುಖಾಂತರ ಏನು ಬಂದಂಥ ಪ್ಲಾನೆಟ್ಸ್ ಏನುಂಟಮ್ಮ, ಅದು ಸ್ವಲ್ಪ ಪ್ರೇತಬಾಧೆಯನ್ನು ತೋರಿಸ್ತಾ ಉಂಟು, ಸ್ವಲ್ಪ ತೊಂದರೆಯನ್ನು ತೋರಿಸ್ತಾ ಉಂಟು. ಅದರ ಅರ್ಥ ಏನಂದರೆ, ಅವ್ರಿಗೆ ಯಾವುದು ಕೂಡ ಫುಲ್ಫಿಲ್ಮೆಂಟ್ ಇಲ್ಲ ಅಂತ ಇದೆ, ಯಾವುದು ಕೂಡ ಫುಲ್ಫಿಲ್ಮೆಂಟ್ ಇಲ್ಲ, ಕೆಲಸದಲ್ಲೇ ಆಗಲಿ, ಅವರ ಆರೋಗ್ಯದಲ್ಲೇ ಆಗಲಿ, ಹಣಕಾಸಿನ ವಿಚಾರದಲ್ಲೇ ಆಗಲಿ, ಸಾಂಸಾರಿಕ ಜೀವನ ದಿವಸ ಅವ್ರು ಇಷ್ಟೋರಿಗೆ ಸ್ಯಾಟಿಸ್ಫೈ ಆಗಲೇ ಇಲ್ಲ ಅಂತ ನಮ್ಮ, ರೈಟಾ?
ಅದು ಗೊತ್ತಾಯ್ತು. ಹಾಗಾದ್ರೆ ಏನು ಮಾಡಬೇಕೀಗ, ಎಲ್ಲಾದರೂ ನಾಯಿಗಳು ಬರ್ತವೆ ಅದಕ್ಕೆ ಫೀಡ್ ಮಾಡಿಸುವೆ, ಅದು ಬಿಸ್ಕೆಟ್ ಫೀಡ್ ಮಾಡಿಸ್ತೀರಾ, ಚಪಾತಿ ಮಾಡಿ ಫೀಡ್ ಮಾಡಿಸ್ತೀರಾ, ಏಂಜಲ್ ಮಾತ್ರ ಕೊಡಬಾರ್ದು. ಒಳ್ಳೆ ವಸ್ತುಗಳನ್ನು ನಾಯಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ಕಪ್ಪು ನಾಯಿ ಆದರೆ ಭಾಳ ಚೆನ್ನಾಗಿರ್ತದಮ್ಮ, ಇದನ್ನು ಒಂದು ಮಾಡಿ. ಎರಡನೇದಾಗಿ ಏನು ಮಾಡಬೇಕು, ಪ್ರತಿದಿನ ಅವ್ರಿಗೆ ಹೇಳಬೇಕು ತುಳಸಿ ಗಿಡಕ್ಕೆ ನೀರನ್ನು ಹಾಕಲಿಕ್ಕೆ ಅಲ್ವಾ. ತುಳಸಿ ಗಿಡಕ್ಕೆ ಅದು ಕೂಡ ಸೂರ್ಯನ ಮಂತ್ರವನ್ನು ಜಪ ಮಾಡ್ತಾ, ಯಾವುದು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಒಂದು ಮೂರು ಬಾರಿ ಆದರೂ ಜಪ ಮಾಡಬೇಕು. ಅಂತ ಅದು ತುಳಸಿ ಗಿಡಕ್ಕೆ ಪ್ರತಿದಿನ ನೀರನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಇದು ಬಹಳ ಒಳ್ಳೆ ರಿಸಲ್ಟನ್ನು ಅವರ ಪಾಲಿಗೆ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಕೇಳಿ, ಮಂಗಳವಾರ ದಿವಸ ಆದಷ್ಟು ಈ ಸಾರಿ ನಮ್ಮ ಗಣಪತಿ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಲಿಮ್ಮ, ಅದು ಬಹಳ ಒಳ್ಳೆ ರಿಸಲ್ಟನ್ನು ಅವರ ಪಾಲಿಗೆ ಕೊಡುತ್ತಮ್ಮ. ಇದೇ ಮೂರು ರೆಮಿಡಿಯನ್ನು ಮಾಡ್ಕೊಂಡು ಹೋಗಿಮ್ಮ, ಖಂಡಿತ ಒಂದು ಕಡಿಮೆ ಅಂದರೂ ಕೂಡ 7 ದಿನ 7 ವಾರ, ಓಕೆನಾ, 7 ದಿನ 7 ವಾರದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲಮ್ಮ. ತುಂಬ ಚೆನ್ನಾಗಿರುತ್ತಮ್ಮ, ತುಂಬ ಒಳ್ಳೆ ರಿಸಲ್ಟನ್ನು ಅವ್ರು ಪಡ್ಕೊಳ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ, ಒಳ್ಳೆದಾಗ್ಲಿತ್ತೆ ರೈಟ್. ಯಾಕಂದರೆ ಏನಾಗುತ್ತೆ ಗೊತ್ತಾ, ಈಗ ಅವರಿಗೆ ಒಂದು ನಾನು ಒಂದು 2 ವರ್ಷಗಳ ಅವಧಿಯಲ್ಲಿ ಹಣಕಾಸಿನಲ್ಲಿ ಬಹಳ ತೊಂದರೆ ಕ್ರಿಯೇಟ್ ಆಗಿದೆ ಅಂತ ಇಂಡಿಕೇಶನ್ ಉಂಟಮ್ಮ ರೈಟ. ಮೋಸ ಹೋಗಿದ್ದಾರೆ, ಯಾರಿಗೋ ಕೊಟ್ಟು ಮೋಸ ಹೋಗಿದ್ದಾರೆ, ಅಥವಾ ತೆಗೆದುಕೊಂಡು ಮೋಸ ಹೋಗಿದ್ದಾರೆ, ಏನಾದರೂ ಒಂದು ಆಗಿದೆ ಅಮ್ಮ, ಪ್ರಾಬ್ಲಮ್ ಆಗಿದೆ ಅದರಲ್ಲಿ. ಈಗ ಪರವಾಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿದೆ, ಇಷ್ಟು ರೆಮಿಡಿಸನ್ನು ಫಾಲೋ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಮ್ಮ, ಒಳ್ಳೆದಾಗ್ಲಿತ್ತೆ ಓಕೆನಾ? ಎಸ್ ಅಮ್ಮ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ರೈಟ್. ಓಕೆ ಬಂದ್ಬೇಡ, ಈಗ ಗೊತ್ತಾಯ್ತು ನಿಮಗೆ ಅಲ್ವಾ. ಸೊ 7th ಲಾರ್ಡ್ ಅಲ್ವಾ, 7th ಲಾರ್ಡ್ ಏನಾದರಲ್ಲಿ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ, ಆಗ ಎಲ್ಲೊಂದು ಕಡೆ ಮದುವೆ ಆಗುವಂಥ ಸಾಧ್ಯ ತೀರಾ ತೀರಾ ಓಕೆನಾ. ಸೊ ನಿಮಗೆ ಯಾವುದೇ ಪ್ರಯಾಸ ಇಲ್ಲದೆ ಕೆಲಸ ಸಿಗುತ್ತೆ ನಿಮಗೆ, ತುಂಬ ಪ್ರಯಾಸ ಮಾಡಬೇಕಂತಿಲ್ಲ, ಆಟೋಮೆಟಿಕ್ಲಿ ಕೆಲಸ ಸಿಗುತ್ತೆ ನಿಮಗೆ, ಒಳ್ಳೆ ಕೆಲಸ ಸಿಗುತ್ತೆ ನಿಮಗೆ, ದೂರ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, 100% ಆಗುತ್ತೆ, ಏನು ಸಮಸ್ಯೆ ಇಲ್ಲ, ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಒಂದಂತು ಹೇಳ್ತೇನೆ ನಿಮಗೆ, ಯಾರಿಗೆಲ್ಲ ಜಾತಕದಲ್ಲಿ ಲಗ್ನದಲ್ಲಿ ಗುರು ಮಹಾರಾಜ, ಲಗ್ನದಲ್ಲಿ ಸೂರ್ಯ, ಅಥವಾ ಲಗ್ನದಲ್ಲಿ ಬುಧ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ, ನಾನು ಹೇಳ್ತೀನಿ ಅವ್ರಿಗೆ, 24, 25, 26ನೇ ವಯಸ್ಸು ಮಿಸ್ ಅಲ್ಟಿಮೇಟ್, ಏನು ಸಮಸ್ಯೆ ಇಲ್ಲ. ಖಂಡಿತ ನಿಮಗೆ ಏನೆಲ್ಲ ಅಚೀವ್ಮೆಂಟ್ ಬೇಕೋ ಆ ಮೂಮೆಂಟಲ್ಲಿ, ಏನೆಲ್ಲ ನಿಮಗೆ ಆ ಓನಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲೋ, ಅಲ್ಲೋ ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಕೆಲಸದಲ್ಲಿ ಅಚೀವ್ಮೆಂಟ್ ಬೇಕು ನಿಮಗೆ, ಅಥವಾ ನಿಮಗೆ ಆ ಒಂದು ಸ್ವಂತ ಅಂದರೆ ಯಾರದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಡಿಪೆಂಡೆಂಟ್ ಇಲ್ಲದೆ ಕೆಲಸ ಮಾಡಬೇಕು, ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ ನಿಮ್ಮ ಜಾತಕದಲ್ಲಿ ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ, ಅಲ್ಲಿ ಎಲ್ಲೊಂದು ಕಡೆ ಲಗ್ನದಲ್ಲಿ ಗುರು ಮಹಾರಾಜ, ಲಗ್ನದಲ್ಲಿ ಸೂರ್ಯ ಮಹಾರಾಜ, ಲಗ್ನದಲ್ಲಿ ಬುಧ ಮಹಾರಾಜ ಬಂದುಬಿಟ್ರು, ನಿಮಗೆ 24, 25, 26 ಇದು ಮಚ್ ಬೆಟರ್ ಅಂತ ಹೇಳ್ತೇನೆ. ಆನಂತರ ನಿಮ್ಮ ವಯಸ್ಸು 36, 37, 38 ಮಚ್ ಬೆಟರ್ ಅಂತ ಹೇಳ್ತೇನೆ, ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಆನಂತರ 48, 49, 50 ಈ ವರ್ಷಗಳನ್ನು ನೋಡಿ ನೀವು ಮಾಲಾಮಾಲ ಆಗಿಬಿಡ್ತೀರ, ಬಹಳ ಚೆನ್ನಾಗಿರ್ತೀರ. ಅದರ ಜೊತೆಗೆ ಅದೇನು ನಿಮಗೆ ಒಂದು ಅಚೀವ್ಮೆಂಟ್ ಬೇಕು, ಅಥವಾ ಏನು ನಮಗೆ ಸಾಧನೆ ಮಾಡಬೇಕು ನೋಡಿ, ಆ ಸಾಧನೆಗೆ ಬೇಕಾದಂಥ ವಿಚಾರದಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು, ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ. ಇನ್ನೇನಿರುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ಮಂಗಳೂರಿಂದನೇ. ಓಕೆ, ಆಯ್ತು. ನಿಮ್ಮ ಹೆಸರು ಹೇಳಿಮ್ಮ. ಮಗನ ಹೆಸರು ಸುಮಂತ್. ಆಯ್ತಮ್ಮ, ನಿಮ್ಮ ಹೆಸರು ಬೇಡ. ಓಕೆ, ಪರವಾಗಿಲ್ಲ. ಮಗನ ಹೆಸರು ಸುಮಂತ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ತಾಯಿ. 12. ಓಕೆ, 1999. ಓಕೆ, ಸಮಯ ಹೇಳಿಮ್ಮ. 2:51 ರಾತ್ರಿ, ಬೆಳಿಗ್ಗೆ 11 ತಾರೀಕು. ಹಾಂ, ಪರಿಹಾರ ಹೇಳ್ಕೊಡ್ತೀನಮ್ಮ. 24 ರನ್ನಿಂಗ್ ಆಗ್ತಾ ಉಂಟಮ್ಮ ಈಗ, 24 ರನ್ನಿಂಗ್ ಆಗಿ 25, 26 ಬರಬೇಕಮ್ಮ. 26 ಬಂದಾಗ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡಬೇಕು ತಾಯಿ. ಈಗ 24 ರನ್ನಿಂಗ್ ಆಗಿದೆ, 24 ರನ್ನಿಂಗ್ ಆಗುವ ಏನಾಗುತ್ತೆ, ಅಲ್ಲಿ ಎಲ್ಲೊಂದು ಕಡೆ ಚಂದ್ರನಿಂದ ಪ್ರಾಬ್ಲಮ್, ವಿಶೇಷ ರೀತಿಯಲ್ಲಿ ಮೆಂಟಲ್ ಟೆನ್ಷನ್ ಮಾಡ್ಕೊಂಡಿರ್ತಾರಮ್ಮ. ಬೇರೆ ಕಡೆಗೆ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸುಂಟು, ಬೇರೆಗೆ ದೂರ ಹೋಗಬೇಕು, ಕೆಲಸ ಮಾಡ್ಕೊಳ್ಬೇಕು, ಮನೆಯಲ್ಲಿ ಕೂತ್ಕೊಳ್ಳೋದು ಬೇಡ, ಟೆನ್ಷನ್ ಯಾರಿಗೆ ಕೊಡೋದು ಬೇಡ, ಈ ಇಚ್ಛೆ ಅಂತೂ ಅವರಲ್ಲಿ ಉಂಟಮ್ಮ. ಆನಂತರ ಅವರಿಗೆ ಮೆಂಟಲ್ ಟೆನ್ಷನ್ ವಿಪರೀತ ಮಾಡ್ಕೊಳ್ತಾರಮ್ಮ, ನೀವು ಸಮೇತ ಮೆಂಟಲ್ ಟೆನ್ಷನ್ ಮಾಡ್ಕೊಳ್ತೀರಮ್ಮ. ಅವನ ಆರೋಗ್ಯವನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟಮ್ಮ. ಇಷ್ಟನ್ನಂತೂ ನೀವು ಮಾಡಲೇಬೇಕು ತಾಯಿ. ಅರ್ಥ ಆಯ್ತಮ್ಮ? ಜಾತಕದಲ್ಲಿ ನಡೆಯುವಂಥದ್ದು ಶನಿದೇಶ ಅಮ್ಮ. ಶನಿದೇಶ ತುಂಬ ಸುಲಭ ಅಲ್ಲ, ಶನಿ ಮತ್ತು ಚಂದ್ರ ಒಟ್ಟೊಟ್ಟು ಸೇರ್ಕೊಂಡಿದೆ. ಅದಕ್ಕೋಸ್ಕರ ತಾಯಿ ವಿಪರೀತ ಟೆನ್ಷನ್ಗೊಳಗಾಗ್ತಾರೆ ಅಂದರೆ ಒಂದು ಇಂಡಿಕೇಶನ್ ಅಮ್ಮ. ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ಸಾಯಿ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ ಅವರಿಗೆ. ನೋಡಿ, ಇವರ ಹೆಸರೇನು, ಎಸ್ ಅಕ್ಷರದಿಂದ ಹೆಸರಿಟ್ಟಿದ್ದೀರಾ. ಇದು ದೂರ ಹೋಗುವಂಥ ಯೋಗ. ದೂರ ಅಂದರೆ ಇಲ್ಲೊಂದು ಕಡೆ ವಿದೇಶಕ್ಕೆ ಹೋಗಬೇಕು, ಅಥವಾ ಮನೆ ಬಿಟ್ಟು 1000 ಕಿಲೋಮೀಟರ್ ದೂರ ಹೋಗಲೇಬೇಕು ಅಂತ ಇಂಡಿಕೇಶನ್ ಇದೆ. ಇವತ್ತಲ್ಲ ನಾಳೆ ಅಂದರೆ ಅವರಿಗೆ 25 ಮತ್ತು 26ನೇ ವಯಸ್ಸು ಏನುಂಟು, ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತಮ್ಮ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ನೀವು. ಈಗ 1 ವರ್ಷಗಳ ಕಾಲ, ಬರುವ ಜನವರಿವರೆಗೆ ಒಳ್ಳೆ ಪೀರಿಯಡ್ ಅಂತೂ ಖಂಡಿತ ಅಲ್ಲಮ್ಮ. ಯಾಕಂದರೆ ನಾನು ಒಂದು ಮಾತು ಹೇಳ್ತೇನೆ ನಿಮಗೆ, ಇವರ ವಯಸ್ಸು ಬಂದು, ಜಸ್ಟ್ ವೆಯ್ಟ್ ಅಮ್ಮ, ಇವರ ವಯಸ್ಸು ಬಂದು 21ನೇ ವಯಸ್ಸಿನ ನಂತರ, 21, 22, 23 23, ಈಗ 24ಅಮ್ಮ. ನಾನು ಹೇಳ್ತೀನಿ 21, 22, 23 ಇಷ್ಟು 4 ವರ್ಷ ಕೂಡ ಸಮಸ್ಯೆ ಆಯ್ತಲ್ಲಮ್ಮ ತಾಯಿ.
ತುಂಬಾನೇ ತುಂಬಾನೇ ಅವರಂತಲ್ಲ ಇಡೀ ಮನೆಯಲ್ಲಿನೇ ಸಮಸ್ಯೆ ಅದು ಅದು ಅವನ ತಂದೆಗೆ ಸಂಬಂಧಪಟ್ಟದೆ ನಿಮಗೆ ಸಂಬಂಧಪಟ್ಟದೆ ಮನೆಗೆ ಸಂಬಂಧಪಟ್ಟದೆ ವಿಪರೀತ ಮೆಂಟಲ್ ಟೆನ್ಷನ್ ಏನು ಮಾಡಬೇಕು ಗೊತ್ತಾಗಿಲ್ಲ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಸರ್ ಈಗ ಕತೆ ಹೇಳಿ ಏನು ಪ್ರಯೋಜನ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಗಂಗಾಜಲವನ್ನು ಮನೆಗೆ ತಂದು ಇಟ್ಕೊಳ್ಳಿ ತಾಯಿ ಒಂದು ಸ್ವಲ್ಪ ಗಂಗಾಜಲ ಮನೆಗೆ ತಂದು ಇಟ್ಕೊಳ್ಳಿ ಆ ಗಂಗಾಜಲದಲ್ಲಿ ಸ್ವಲ್ಪ ಗಂಗಾಜಲವನ್ನು ಏನು ಮಾಡಬೇಕು ನೀರಿಗೆ ಹಾಕಿ ಅದರ ಮುಖಾಂತರ ಪ್ರತಿದಿನ ಮಗನಿಗೆ ಸ್ನಾನ ಮಾಡಲಿಕ್ಕೆ ಹೇಳಿಮ್ಮ ಇದು ಒಳ್ಳೆ ರಿಸಲ್ಟನ್ನು ಅವನ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ಜಾಸ್ತಿಮ್ಮ ಆನಂತರ ಅವನು ಏನು ಮಾಡಬೇಕು ಪ್ರತಿದಿನ ಗಾಯತ್ರಿ ಮಂತ್ರದ ಜಪ ಮಾಡಲಿಕ್ಕೆ ಹೇಳಿಮ್ಮ ಬೆಳಿಗ್ಗೆ ಮತ್ತೆ ಸಂಜೆ ಇದು ಮಚ್ ಬೆಟರ್ ಅಂತ ಹೇಳ್ತಾರೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಇದರ ಮುಖಾಂತರ ಸಾಧ್ಯತೆ ಉಂಟಮ್ಮ ಆನಂತರ ಏನು ಮಾಡಬೇಕು ಸೋಮವಾರ ದಿವಸ ವಿಶೇಷ ರೀತಿಯಲ್ಲಿ ಈಶ್ವರನ ಟೆಂಪಲ್ಗೆ ಹೋಗಬೇಕು ಬಟ್ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಒಂದು ಸ್ವಲ್ಪ ಎಳ್ಳೆಣ್ಣೆ 250 ml ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದನ್ನು ತಲೆಗೆ ನಿವಾಳಿಸಿ ತೆಗೆದು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಹಾಕಿ ಬರಬೇಕಮ್ಮ ಈ ಮೂರು ರೆಮಿಡೀಸನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋದಾಗ ಅಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅದೇ ಅವನು ಟೆಂಪಲ್ಗೆ ಹೋಗ್ತಾನೆ ಹೋಗೋದಿಲ್ಲ ಅಂತಲ್ಲ ಓಕೆ ಶನಿ ಪೂಜೆಲ್ಲ ನಾನೇ ಹೋಗಿ ಕೊಡ್ತಾ ಇದ್ದೇನೆ ಅವನ ಹೆಸರಲ್ಲಿ ನೋಡಿಮ್ಮ ನಿಮಗೆ ಹೇಗಾಗುತ್ತೋ ನನಗಂತ ಗೊತ್ತಿಲ್ಲಮ್ಮ ಒಂದು ಮಾತು ಹೇಳ್ತೀನಮ್ಮ ನಿಮ್ಗೆ ಏನು ಗೊತ್ತಾ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ಯಾಕೋ ಗೊತ್ತಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಮ್ಮ ಅವರ ಹಣೆಯಲ್ಲಿ ಏನು ಬರುತ್ತೆ ಅದು ಆಗಲೇಬೇಕು ಅಂತ ಇರ್ತದೆ ರೈಟ್ ಆಗಲೇಬೇಕು ಟೆನ್ಷನ್ ಅನುಭವಿಸ್ಲೇಬೇಕು ತೊಂದರೆ ಅನುಭವಿಸ್ಲೇಬೇಕಂತ ಇರ್ತದಮ್ಮ ರೈಟ್ ತಾನೇ ಆಗೇನಾಗುತ್ತೆ ಅವರ ಮನಸ್ಸು ಚೇಂಜ್ ಆಗಲಿಕ್ಕೆ ಬಿಡೋದಿಲ್ಲಮ್ಮ ಅದು ರೈಟಾ ಓಕೆನಾ ಈಗ ದೇವಸ್ಥಾನಕ್ಕೆ ಹೋಗಬೇಕು ನಾನು ಹೇಳಿದ ರೆಮಿಡಿ ಮಾಡಬೇಕು ಅದು ಮನಸ್ಸು ಚೇಂಜ್ ಆಗಲಿಕ್ಕೆ ಬಿಡೋದಿಲ್ಲ ಒಂದು ವೇಳೆ ಚೇಂಜ್ ಆಯಿತು ಮನಸ್ಸು ನಾನು ಹೇಳಿದ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು 100% ಗೆಲ್ತಾರಮ್ಮ ಲೈಫಲ್ಲಿ ಯಾಕಂದರೆ ಅವರ ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ ಓಕೆ ಸುಮಂತ್ ಅಂದ ಹೆಸರು ತಾನೇ ಸುಮಂತ್ ಅಂದ ಹೆಸರು ಇಟ್ಕೊಂಡಾಗ ಇವನಿಗೆ ಮನೆಯಲ್ಲಿ ಇರ್ಲಿಕ್ಕೆ ಮನಸ್ಸಿಲ್ಲ ನನ್ನ ಲೆಕ್ಕದಲ್ಲಿ ದೂರ ಹೋಗ್ಲಿಕ್ಕೆ ಮನಸ್ಸುಂಟು ಮನೆ ವಿಚಾರಗಳು ಬೇಕಾಗಿಲ್ಲ ಓಕೆ ಸೊ ಅದಕ್ಕೆ ದೂರ ಕಳಿಸಿಕೊಡಿ ಅವನನ್ನ ಅಲ್ವಾ ದೂರ ಕಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ದೂರ ಎಲ್ಲಾದ್ರೂ ಹೋಗಿ ಈಗ ಗೊತ್ತಾಯ್ತಲ್ಲ ರಿಯಾಲಿಟಿ ಇಲ್ಲಿಂದ ಬಂದಿದೆ ಅದಕ್ಕೆ ಹೇಳಿದ್ರು ಅವರು 21ನೇ ವಯಸ್ಸಿನಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಓಕೆನಾ ಗೊತ್ತಾಯ್ತು ನಿಮಗೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಸುಲಭ ಅಲ್ಲ ಜಾತಕ ನಾನು ಹೇಳಿದ ರೆಮಿಡೀಸನ್ನು 100% ಮಾಡ್ಕೊಳ್ಬೇಕು ಆ ನಂತರ ಹೋಗಿ 25ನೇ ವಯಸ್ಸಿನಲ್ಲಿ 26ನೇ ವಯಸ್ಸಿನಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಥಾ ಬರಲ್ಲಮ್ಮ 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 ಮತ್ತೆ ನೀವು ಏನು ಮಾಡ್ತಿರೋದು ನಿಮಗೆ ಬಿಟ್ಟದಮ್ಮ ನನಗಂತೂ ಗೊತ್ತಿಲ್ಲ ತಾಯಿ ನಾನು ಹೇಳಿದ್ದು ಹೇಳಿಬಿಟ್ಟಿದ್ದೀನಮ್ಮ ರೆಮಿಡೀಸನ್ನು ಮಾಡ್ಕೊಳ್ಳಿ ತಾಯಿ ಒಳ್ಳೆಯದಾಗೋದಂತೂ ಪಕ್ಕ ಓಕೆನಾ ರೈಟ್ ಒಳ್ಳೆಯದಾಗಲಿಮ್ಮ ಓಕೆನಾ ರೈಟ್ ಓಕೆ ಸೊ ಅರ್ಥ ಮಾಡ್ಕೊಳ್ಬೇಕಪ್ಪ ಏನುಂಟು ಏನಿಲ್ಲ ಅಂತ ಅಲ್ಲ ಕೆಲವೊಮ್ಮೆ ಏನಾಗುತ್ತೆ ನೋಡಿ ಅಲ್ಲಿ ಒಳ್ಳೆ ಪೀರಿಯಡ್ ಬರೋದಿರ್ತದೆ ನೀವೀಗ ನಾನು ಹೇಳಿದನ್ನು ಮಾಡ್ಕೊಂಡಾಗ ಒಂದು ಒಳ್ಳೆ ದಾರಿ ಅಂತೂ ಕಂಡು ಬರ್ತದೆ ಬಟ್ ನಿಮಗೆ ಮನಸ್ಸೇ ಇಲ್ಲ ಮಾಡ್ಕೊಳ್ಳಿಕ್ಕೆ ಅದರ ಅರ್ಥ ಏನಂದ್ರೆ ನಿಮಗೆ ಅನುಭವಿಸ್ಬೇಕು ಅಂತ ಭಗವಂತ ಬರದೇ ಕಳೆದ ಏ ಅನುಭವಿಸಪ್ಪ ಕರ್ಮ ಮಾಡಿದ್ಯಾ ಯಾರಿಗೂ ತೊಂದರೆ ಕೊಟ್ಟಿದ್ದೆ ಈಗ ಅನುಭವಿಸ್ತೀನಿ ರೈಟಾ ಇಂಥ ಪರಿಸ್ಥಿತಿ ಓಕೆ ಏನಿವೆ ಇರಲಿ ಸೊ ಬಂದ್ಬೇಡ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಹಾಗಾದರೆ ಲಗ್ನದಲ್ಲಿ ಯಾರಿಗೆಲ್ಲ ಬುಧ ಮಹಾರಾಜ ಗುರು ಮಹಾರಾಜ ಸೂರ್ಯ ಮಹಾರಾಜ ಬಂದುಬಿಟ್ರು ನಾನು ಹೇಳ್ತೀನಿ ಅವರಿಗೆ ನಾನು ಹೇಳಿದಂಥ ಆ ಏಜ್ ಸೀರೀಸಲ್ಲಿ ನೋಡಿ ಅವ್ರು ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಓಕೆನಾ ನೆಕ್ಸ್ಟ್ ಬಂದ್ಬೇಡ 27ನೇ ವಯಸ್ಸು ರೈಟಾ 27 28 29 ಓಕೆನಾ 27 28 29 ವಯಸ್ಸಿನಲ್ಲಿ ನಿಮ್ಮ 3ನೇ ಮನೆ 4ನೇ ಮನೆ 5ನೇ ಮನೆ ಓಕೆನಾ ಜಾತಕದ 3rd ಹೌಸ್ 4th ಹೌಸ್ 5th ಹೌಸ್ ಓಕೆನಾ 3ನೇ ಮನೆ ಬಂದು ನಿಮ್ಮ ಪರಾಕ್ರಮ 4ನೇ ಮನೆ ಬಂದು ಸುಖ 5ನೇ ಮನೆ ಬಂದು ಸುತ ಸುತ ಅಂದರೆ ಮಕ್ಕಳಿಗೆ ಸಂಬಂಧ ವಿದ್ಯೆಗೆ ಸಂಬಂಧ ಓಕೆನಾ ಹಾಗಾದರೆ ಈ ಸಂದರ್ಭದಲ್ಲಿ ನೀವು ಅಲ್ವಾ ನೀವು ಬೇಕಾದರೆ ನೋಡಿ ನೀವು 27 28 29 ವಯಸ್ಸಿನಲ್ಲಿ ನೀವು ಗಾಡಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಜಾಗ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಒಂದಷ್ಟು ಮನೆಗೆ ಸಾಮಾನುಗಳನ್ನು ತಂದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮಾಡ್ತಿರ್ತಾನೆ ಬೇಕಾದರೆ ಟ್ರೈ ಮಾಡಿ ಹೌದಾ ಅಲ್ವ ಅಂತ ಇದು ಯಾರಿಗೆ ತುಂಬ ಫೇವರೇಬಲ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ 4ನೇ ಮನೆಯಲ್ಲಿ 4th ಹೌಸಲ್ಲಿ ಚಂದ್ರ ಬಂದುಬಿಟ್ಟ ಚಂದ್ರ ಮಹಾರಾಜ ಆನಂತರ 4th ಹೌಸಲ್ಲಿ ಶುಕ್ರ ಮಹಾರಾಜ ಬಂದುಬಿಟ್ಟ ನಾನು ಹೇಳ್ತೀನಿ ನಿಮಗೆ ನಿಮ್ಮ 27 28 29 ವಯಸ್ಸಿದೆಯಲ್ವ ಇದು ಮಚ್ ಬೆಟರ್ ಅಂತ ಹೇಳ್ತೇನೆ ಓಕೆ ಯಾಕಂದರೆ ನಿಮಗೆ ಸುಖ ಸಮೃದ್ಧಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆ ಇಲ್ಲಂದರೆ ಮನೆ ಆಗ್ಬೋದು ನಿಮಗೆ ಜಾಗ ತಗೊಳ್ಳಿ ಜಾಗ ತಗೊಳ್ಬೋದು ನೀವು ಅಥವಾ ಮನೆಗೆ ಮನೆಯನ್ನು ರಿಪೇರಿ ಮಾಡಿಸ್ಬೋದು ಮನೆಗೆ ಪೇಂಟಿಂಗ್ ಮಾಡಿಸ್ಬೋದು ಒಂದೊಳ್ಳೆ ಗಾಡಿ ತಗೊಳ್ಬೇಕೆಂದು ಗಾಡಿ ತಗೊಳ್ಬೋದು ನೀವು 27 28 29 ವಯಸ್ಸಿನ ಘಟನೆ ಘಟಿಸ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನ ಓಕೆನಾ ಇನ್ನೇನು ಇರ್ತದಪ್ಪ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ನಿತಿನ್ ಅಂತ ಮಂಗಳೂರಿಂದ ಸರ್ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ 4/8/1986 ಓಕೆ ಸಮಯ 11:18 AM ಹುಟ್ಟಿದಲ್ಲಿ ಸರ್ ಮಂಗಳೂರು ಸರ್ ಓಕೆ ನಿಮ್ಮ ಕರೆಯೋದು ನಿತಿನ್ ಅಂತ ಕರೀತಾರಾ ಹೌದು ಸರ್ ಹೌದು ಸರ್ ಹಾಂ ನಿತಿನ್ ಏನೋ ಹೆಸರು ಪರವಾಗಿಲ್ಲ ಸರ್ ಒಳ್ಳೆ ಹೆಸರು ಇಟ್ಟಿದ್ದಾರೆ ಅಪ್ಪ ಅಮ್ಮ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಹೋಗ್ತೀರಂತ ಇಂಡಿಕೇಶನ್ ಉಂಟು ಬಟ್ ಈಗ ನಿಮಗೆ ಬುಧ ದೇಶ ನಡೀತಾ ಉಂಟು ಬುಧ ದೇಶ ಕೂಡ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹೋಗ್ತೀರಾ ಏನು ಸರ್ ಮನೆ ಮಾಡ್ತೀರಾ ಈಗ 36 ಸರ್ ಒಂದು ಉದ್ಯೋಗ ಬಗ್ಗೆ ಹೊರಕ್ಕೆ ಕೇಳಲಿಕ್ಕೆ ಸರ್ ಉದ್ಯೋಗದ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ
ಎಲ್ಲ ಸಿಗುತ್ತಲ್ವ ಸರ್ ನಿಮ್ಗೆ ಗಲ್ಫಿಗೆ ಹೋಗಿ ಖಂಡಿತ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ನೀವು ಪ್ರಯತ್ನ ಮಾಡಿ ಅಷ್ಟೇ ನಾನು ಹೇಳೋದು ಬೇರೆ ಏನು ಬೇಕಾಗಿಲ್ಲ ಯಾಕಂದರೆ ಜಾತಕ ತುಂಬ ಒಳ್ಳೆ ಜಾತಕ ಇದು ಅಂಥದ್ದೇನು ಪ್ರಾಬ್ಲಮೆಟಿಕ್ ಜಾತಕ ಅಲ್ಲ ಹಾಗಾದ್ರೆ ಪ್ರಾಬ್ಲಮೆಟಿಕ್ ಆಗ್ತಾ ಉಂಟಂದರೆ ನೀವೇ ಸರಿ ಇಲ್ಲ ಅಂತ ಆಯ್ತು ಮತ್ತೆ ಓಕೆನಾ ಜಾತಕ ಪ್ರಾಬ್ಲಮ್ ಇದೆ ಯಾಕಂದರೆ ನಿತಿನ್ ಅಂತ ಹೆಸರಿದೆ ನಿತಿನ್ ಅಂತ ಹೆಸರಿಗೆ ಒಳ್ಳೆ ಅಚೀವ್ಮೆಂಟ್ ಬರಬೇಕಂತ ಮೊದಲೇ ಇಂಡಿಕೇಶನ್ ಇದೆ ಈ ಜಾತಕದ ಪ್ರಕಾರ ಟೆನ್ಷನ್ ತಗೊಳ್ಳೋದು ಜಾಸ್ತಿ ಯಾವುದೇ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕಿರಿಕಿರಿ ಆಗೋದು ಜಾಸ್ತಿ ಟೆನ್ಷನ್ ತಗೊಳ್ಳೋದು ಜಾಸ್ತಿ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಆಗುತ್ತೆ ಅರ್ಥ ಆಯ್ತಾ ಸರ್ ಅದೇ ತಾನೇ ನಿಮ್ಮಲ್ಲಿ ಇರೋದು ವೀಕ್ನೆಸ್ ಮತ್ತೆ ಏನುಂಟು ಮತ್ತೆ ಯಾವುದೇ ವೀಕ್ನೆಸ್ ಇಲ್ಲ ಜಾತಕ ಇದ್ದ ಮಚ್ಚ ಬೆಟರ್ ಅಂತ ಹೇಳಿದ್ರು ಬಹಳ ಒಳ್ಳೆ ಅದು ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಟಿಮೇಟ್ ಜಾತಕ ಇದು ಏನೂ ಸಮಸ್ಯೆ ಇಲ್ಲ ಅಂತೇಳಿ ತುಂಬ ಒಳ್ಳೆ ರಿಸಲ್ಟ್ ಉಂಟು ಇದರಲ್ಲಿ ಅದರಲ್ಲೂ ಕೂಡ ನಿಮಗೆ 35ನೇ ವಯಸ್ಸಿನಲ್ಲೇ ಕೆಲಸಕ್ಕೆ ಸಂಬಂಧ ವಿಚಾರಗಳಲ್ಲಿ ಪ್ರೊಸೀಡ್ ಆಗಲಿಕ್ಕೆ ನಿಮಗೆ ಬಂದಿದೆ ನೀವೇನು ಮಾಡಿದ್ದೀರಾ 35ನೇ ವಯಸ್ಸಿನಲ್ಲಿ ಒಳ್ಳೆ ಪೀರಿಯಡ್ ಇತ್ತು ಆ ಮೂಮೆಂಟಲ್ಲಿ ಅದೋಗಿ ಈಗ ಪ್ರಯತ್ನ ಮಾಡಿ ಏನಾಯ್ತು ಈಗ ನಾನು ಈಗ ಕೂಡ ಹೇಳ್ತೇನೆ ಕೆಲಸ ಸಿಗುತ್ತೆ ನಿಮಗೆ ಏನು ತೊಂದರೆ ಆಗಲ್ಲ ತೊಂದರೆ ಆಗೋದು ನಿಮ್ಮ ನಿಮ್ಮ ಒಂದು ಆ ಒಂದು ಏನು ಯೋಚನೆ ಮಾಡ್ತಿರಲ್ಲ ಬೇಡದ ವಿಚಾರ ಎಲ್ಲ ಆ ಏನೋ ಟೆನ್ಷನ್ ಏನೋ ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಚಿಂತೆ ಮಾಡ್ಕೊಳ್ಳೋದು ಅದೆಲ್ಲ ಉಡ್ತದೆ ಅದನ್ನು ಸರಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಪ್ರತಿ ಸೋಮವಾರ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಬೇಕು ಅಲ್ಲಿ ಈಶ್ವರನ ಟೆಂಪಲ್ಗೆ ಹೋಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಬರಬೇಕಲ್ಲಿ ಆಗ ಅದು ಚಂದ್ರನ ಒಂದು ಎಫೆಕ್ಟ್ ಏನೋ ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಚಂದ್ರನಿಗೆ ಶನಿಯ ಕನೆಕ್ಷನ್ ಇದೆ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಅಂಥದ್ದೇನು ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಹೇಳ್ತೇನೆ ನೋಡಿ ಬೇರೆ ವಿಚಾರದಲ್ಲಿ ಸಮಸ್ಯೆ ಇದೆ ಅದಕ್ಕೆ ಸಮಯ ಬರಬೇಕು ಆ ಸಮಯ ಬಂದಾಗ ಸಮಸ್ಯೆ ಆಗ್ಬೋದು ಬಟ್ ಈಗ 36ಅಲ್ಲಿ ನೀವೇನು ಕರೆ ಮಾಡಿದ್ರೆ ಈ ಸಮಯದಲ್ಲಿ ಅದು ಮನೆ ವಿಚಾರ ಮತ್ತು ನಿಮ್ಮ ಕೆಲಸದ ವಿಚಾರ ತೋರಿಸ್ತಾ ಉಂಟು ಖಂಡಿತ ನಿಮಗೆ ದೂರ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಖಂಡಿತ ನೀವು ಹೋಗಿ ಹೋಗ್ತೀರಾ ಸೊ ನೀವು ಪ್ರಯತ್ನ ಮಾಡಿ ಸರ್ ಹೋಗ್ತೀರಾ ಗೆಲ್ತೀರಾ ಒಳ್ಳೆದಾಗಲಿ ಸರ್ ರೈಟಾ ಥ್ಯಾಂಕ್ ಯು ಸರ್ ಎಸ್ ಸರ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಬೇಡ ಓಕೆ ಸೊ ನೋಡ್ಕೊಳ್ಳಿ ಯಾರಾದರೂ ಕೂಡ ನಿಮ್ಮ 4ನೇ ಮನೆಯಲ್ಲಿ ಓಕೆ ನಿಮ್ಮ 4ನೇ ಮನೆಯಲ್ಲಿ ಚಂದ್ರ ಬಂದುಬಿಟ್ಟ ನಿಮ್ಮ 4ನೇ ಮನೆಯಲ್ಲಿ ಶುಕ್ರ ಬಂದುಬಿಟ್ಟ ಹಾಗಾದರೆ ನಿಮ್ಮ ವಯಸ್ಸು ಬಂದು 27 28 29 ಇದು ಮಚ್ ಬೆಟರ್ ಅಂತ ಹೇಳ್ತೇನೆ ಅಷ್ಟೇ ಅಲ್ಲ 27 28 29 ಅಷ್ಟೇ ಅಲ್ಲ ನಿಮ್ಮ ವಯಸ್ಸು ಬಂದು 39 40 41 ಈ ವಯಸ್ಸಲ್ಲಿ ಕೂಡ ಆನಂತರ ನಿಮ್ಮ ವಯಸ್ಸು ಬಂದು 51 52 53 ಈ ವಯಸ್ಸಲ್ಲಿ ಕೂಡ ನೀವು ಮನೆ ಮಾಡುವಂಥದ್ದು ಜಾಗ ತಗೊಳ್ಳುವಂಥದ್ದು ಅಲ್ವಾ ಎಲ್ಲ ಇದ್ದೇ ಇರುತ್ತೆ ಒಂದು ವೇಳೆ ನನ್ನ ಅದೃಷ್ಟವೇ ಸರಿ ಇಲ್ಲಪ್ಪ 4ನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ಅಲ್ವಾ 4ನೇ ಮನೆಯಲ್ಲಿ ರಾಹು ಬಂದುಬಿಟ್ಟ ಆನಂತರ 4ನೇ ಮನೆಯಲ್ಲಿ ಕೇತು ಬಂದುಬಿಟ್ಟ ಈಗ ಸಮಸ್ಯೆ ಆಗುತ್ತೆ ರೈಟಾ ಈಗ ಆ ವಯಸ್ಸು ಏನುಂಟು ನಿಮಗೆ ಕೆಲವೊಂದು ಡಿಸ್ಟರ್ಬೆನ್ಸನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ತುಂಬ ತುಂಬ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುತ್ತೆ ತುಂಬ ಆ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ನೀವು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಫೇಲ್ಯೂರ್ ಆಗ್ತಿರೋಂಥ ಇಂಡಿಕೇಷನ್ ಇದೆ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ವಿಚಾರ ಹೇಗಪ್ಪ ವರ್ಕ್ ಆಗುತ್ತೆ ಅದು ರೈಟ್ ತಾನೇ ಓಕೆನಾ ಸೊ ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ಯಾರಿಗೆ ಅದು ನೋಡಿ ಇದೆಲ್ಲ ಪ್ಲಾನೆಟರಿ ಪೊಸಿಷನ್ ಏನುಂಟು 4ನೇ ಮನೆಯಲ್ಲಿ ಶುಕ್ರ ಮತ್ತು ಚಂದ್ರ ಬರೋದು ಅದು ಅದೃಷ್ಟವಂತರಿಗೆ ಮಾತ್ರ ಎಲ್ಲರಿಗಂತೂ ಬರುವುದಿಲ್ಲ ಅಂತ ಹೇಳ್ತೇನೆ ಓಕೆನಾ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಲ್ಲಿ ಆ ಪಾರ್ಟಲ್ಲಿ ಪ್ಲಾನೆಟ್ಸ್ ಇರಲಿಕ್ಕೆ ಅದೇ ರೀತಿ ಲಗ್ನದಲ್ಲಿ ಯಾರಿಗೆಲ್ಲ ಸೂರ್ಯ ಮಹಾರಾಜ ಬಂದುಬಿಟ್ಟ ಗುರು ಬಂದುಬಿಟ್ಟ ಬುಧ ಬಂದುಬಿಟ್ಟ ಅದು ಅದೃಷ್ಟವಂತರಿಗೆ ಬಂದಿರ್ತದೆ ಎಲ್ಲರಿಗಂತೂ ಬಂದಿರುವುದಿಲ್ಲ ಇಲ್ಲಾಂದರೆ ಅಲ್ಲಿ ರಾಹು ಕೇತು ಶನಿ ಎಲ್ಲ ಬಂದು ಸೇರ್ಕೊಂಡಿರ್ತಾರೆ ಅಲ್ವಾ ಲೂಟಿ ಮಾಡಲಿಕ್ಕೆ ರೈಟಾ ಸೊ ತೊಂದರೆ ಕೊಡಲಿಕ್ಕೆ ನಿಮಗೆ ಅಲ್ವಾ ಅಂಥ ಪರಿಸ್ಥಿತಿ ಅಲ್ವಾ 4ನೇ ಮನೆಯಲ್ಲಿ ಕೂಡ ಬಂದುಬಿಟ್ರೆ ರಾಹು ಶನಿ ಕೇತು 4ನೇ ಮನೆಯಲ್ಲಿ ಬಂದುಬಿಟ್ರು ಈಗ ನಿಮ್ಮ 27 28 29 ಬರ್ಬಾದಾಗಿ ಹೋಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಮನೆ ಕಟ್ಟಲಿಕ್ಕೆ ಹೋದ್ರೆ ಮೋಸ ಆಯಿತು ಗಾಡಿ ತಗೊಂಡ್ರೆ ಆಕ್ಸಿಡೆಂಟ್ ಆಯಿತು ಆನಂತರ ನೀವು ಬೇರೆ ಏನೋ ಕೆಲಸ ಮಾಡಿದರೆ ಅದರಲ್ಲಿ ತೊಂದರೆ ಕ್ರಿಯೇಟ್ ಎಲ್ಲ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಓಕೆನಾ ಹಾಗಂತ ಅದಕ್ಕೆ ಪರಿಹಾರ ಇಲ್ವಾ ಪರಿಹಾರ ಇದೆ ಕಾಮನ್ ಸೆನ್ಸ್ ಉಪಯೋಗ ಮಾಡ್ಕೊಳ್ಬೇಕು ಅಷ್ಟೇ ಅಲ್ವಾ ಪರಿಹಾರ ಉಂಟು ಕಾಮನ್ ಸೆನ್ಸ್ ಅಲ್ವಾ ನಿಮ್ಮ ಒಂದು ಆ ಸಾಮಾನ್ಯ ಜ್ಞಾನ ಅಂತ ಅಲ್ಲಿ ಉಪಯೋಗ ಮಾಡ್ಕೊಂಡು ಹೋಗ್ಬೇಕು ಆಗ ಏನಾಗುತ್ತೆ ನಿಮಗೆ ಆ ಒಂದು ಪರಿಸ್ಥಿತಿಯಿಂದ ನಿಮಗೆ ಎಲ್ಲೊಂದು ಕಡೆ ಒಂದು ರಿಲೀಫ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರ ಈಗ ಯಾಕಂದರೆ ನಿಮ್ಗೆ ಗೊತ್ತಿರಬೇಕು 4ನೇ ಮನೆಯಲ್ಲಿ ಇಂಥ ಪ್ಲಾನೆಟ್ಸ್ ಇದೆ ನಾನು ಈ ವಯಸ್ಸಲ್ಲಿ ರಿಸ್ಕ್ ತಗೊಳ್ಬಾರ್ದು ಇದು ಕಂಪಲ್ಸರಿಯಾಗಿ ಗೊತ್ತಿರಬೇಕು ನಿಮಗೆ ರೈಟ್ ತಾನೆ ಓಕೆನಾ ಈ ವಯಸ್ಸಲ್ಲಿ ನಾನು ರಿಸ್ಕ್ ತಗೊಂಡ್ರೆ ನನಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ರೈಟ್ ರಿಸ್ಕ್ ತಗೊಂಡ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ರಿಸ್ಕ್ ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ರೈಟ್ ತಾನೆ ಓಕೆನಾ ಅಲ್ಲಿ ಯಾರು ಅಲ್ಲಿ ರಾಹು ಶನಿ ಕೇತು 4ನೇ ಮನೆಯಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಗುರು ಬಂದುಬಿಟ್ಟ ಅಲ್ಲಿ ಶುಕ್ರ ಬಂದುಬಿಟ್ಟ ಅಲ್ಲಿ ಚಂದ್ರ ಬಂದುಬಿಟ್ಟ ನಿಮಗೇನು ಸಮಸ್ಯೆನೇ ಆಗಲ್ಲ ನಾನು ಹೇಳ್ತೀನಿ ನೀವು ಮಾಲಾಮಾಲ ಆಗ್ತೀರಾ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಮನೆ ಮಾಡ್ತೀರಾ ಜಾಗ ತಗೊಳ್ತೀರಾ ವಾಹನ ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಮನೆಗೆ ಒಳ್ಳೊಳ್ಳೆ ಸಾಮಾನು ತಂದು ಹಾಕ್ತೀರಾ ಪೇಂಟ್ ಮಾಡ್ತೀರಾ ಮನೆಯನ್ನು ರಿಪೇರಿ ಮಾಡ್ತೀರಾ ಬೇರೆ ಮನೆ ತಗೊಳ್ಬೋದು ನೀವು ಮನೆ ಮೇಲ್ಗಡೆ ಕಟ್ಟಿಸ್ಬೋದು ನೀವು ಆ ಒಂದು ಯೋಗ ಕ್ರಿಯೇಟ್ ಆಗಿದೆ ಬೇಕಾದರೆ ನೋಡ್ಕೊಳ್ಳಿ ಯಾವಾಗ ನೀವು ಮನೆ ಮಾಡಿರ್ತೀರಾ ನಿಮ್ಮ ವಯಸ್ಸು ನೋಡ್ಕೊಳ್ಳಿ ಒಂದು ಸಾಧಾರಣ 80% ಜನರು 27 28 29ರಲ್ಲಿ ಮನೆ ಮಾಡಿರ್ತಾರೆ ಅಲ್ವಾ ಅದು ಇಲ್ಲ ಅಂತ ಇಟ್ಕೊಳ್ಳೋಣ ಆನಂತರ ಬಂದವರಿಗೆ ವಯಸ್ಸು ಬಂದು 39 40 41ರಲ್ಲಿ ಮನೆ ಮಾಡ್ಕೊಳ್ತಾರೆ ಓಕೆನಾ ಅದು ಇಲ್ಲ ಅಂತಾಗ ಅವರ ವಯಸ್ಸು ಬಂದು 51 52 53ರಲ್ಲಿ ಮನೆ ಮಾಡ್ಕೊಳ್ತಾರೆ ಹೌದಾ ಅಲ್ವಾ ಅಂತ ಟೆಸ್ಟ್ ಮಾಡಿ ನೋಡಿಪ್ಪ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಅದರ ರಿಯಾಲಿಟಿ ಅನ್ನೋದು ಗೊತ್ತಾಗುತ್ತೆ ರೈಟ್ ತಾನೇ ಓಕೆನಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ಹಾಂ ಪುರುಷೋತ್ತಮ ಅವರು ಎಲ್ಲಿಂದ ಮಾತಾಡ್ತೀರಿ ಹೇಳಿ ಎಲ್ಲಿಂದ ಕರಂಬರ್ ಕರ್ಮರ್ ಕೆಂಜರ್ ಕರಂಬರ್ ಓಕೆ ಸರಿ ಪುರುಷೋತ್ತಮರು ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ
ಇಪ್ಪತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡು. ಸಮಯ ಹೇಳಿ ಸರ್. ರಾತ್ರಿ 2:45. ಓಕೆ, ನಕ್ಷತ್ರ ಹೇಳಿ ಸರ್. ಓಕೆ, ಹಸ್ತ ನಕ್ಷತ್ರ ಕನ್ಯಾ ರಾಶಿಯಾ? ಓಕೆ, ಜಸ್ಟ್ ವೇಟ್ ಸರ್. 20:21 ಅಲ್ವಾ? ಹಾಂ, ಗುರುವಾರ ರಾತ್ರಿ ಶುಕ್ರವಾರ ಬೆಳಿಗ್ಗೆ. ಓಕೆನಾ? ರೈಟ್. ಹಸ್ತ ನಕ್ಷತ್ರ, ಓಕೆ, ಹಸ್ತ ನಕ್ಷತ್ರ ಒಂದನೇ ಪಾದ ಕನ್ಯಾರಾಶಿ ಧನುಲಗ್ನ ಜಾತಕ. ನಿಮಗೆ ಈಗ 31 ರನ್ನಿಂಗ್ ಆಗ್ತವಂಡು ಸರ್. ರಾಹುದೇಶ ನಡೀತಾವಣೆ, ರಾಹುದೇಶ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ರಾಹುದೇಶ ನೋಡಿ ಸರ್, ರಾಹುದೇಶದಲ್ಲಿ ಭಾಳ ಜಾಗೃತರಾಗಿರ್ಬೇಕಂತ ಇಂಡಿಕೇಶನ್ ಉಂಟಲ್ವ ಸರ್. ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ತುಂಬ ಜನ ಹಿಡಿದು ಹಿಡಿದು ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡ್ತಾರೆ ಅಂತ ಉಂಟು ಸರ್. ರೈಟ್ ಅಲ್ವಾ? ಉಂಟು ತಾನೇ. ಮತ್ತೆ ಏನು ಮಾಡ್ತೀರಾ ಪುರುಷೋತ್ತಮ ಅವರೇ ನೀವು? ರೈಟ್, ಏನು ಮಾಡ್ತೀರಾ ಈಗ ಅಲ್ವಾ? ಯಾಕಂದ್ರೆ ಅಲ್ಲಿ ಕುಜ ಏನು ಇಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಅದೊಂಥರ ತುಂಬಾ ಟೆನ್ಷನ್ ಅನುಭವಿಸ್ತೀರಂತ ಇಂಡಿಕೇಶನ್ ಇದೆ ನಿಮಗೆ. ಬಟ್ ಒಂದು ಒಂದು ಫೇವರೇಬಲ್ ಆಗುತ್ತೆ ನಿಮಗೆ. ಅದೇನಂದರೆ ಈಗ 30 ಸ್ಟಾರ್ಟ್ ಆಗಿದೆ. 30 ಸ್ಟಾರ್ಟ್ ಆದಾಗ ನಿಮಗೆ 32 ವಯಸ್ಸಾಗಿ 6 ತಿಂಗಳಾಗಬೇಕು. ಅಂದರೆ 33 ರನ್ನಿಂಗ್ ಆಗ್ತಾ ಇರಬೇಕು. ಆ ನಂತರದ ದಿನಗಳು ಆಶಾದಾಯಕ, ಪರವಾಗಿಲ್ಲ. ಆ ನಂತರದ ದಿನಗಳಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದು ಬಹಳ ಒಳ್ಳೆ ರಿಸಲ್ಟ್ ಇರ್ತದೆ ನಿಮಗೆ. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೋಡಿ 20-29 ರನ್ನಿಂಗ್ ಆಯ್ತು ಈಗ. ಓಕೆ, 22-29 ರನ್ನಿಂಗ್ ಆಯಿತು. 22-29 ರನ್ನಿಂಗ್ ಆಗಬೇಕಾದ್ರೆ ಅಲ್ಲಿ ಯಾಕೋ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ಸ್ತ್ರೀ ಶಾಪ ಇದೆ. ನಿಮಗೆ ಅರ್ಥ ಆಯ್ತಾ ಸರ್? ನಿಮಗೆ ಅರ್ಥ ಆಗುತ್ತಾ? ಏನುಂಟು? ಸ್ತ್ರೀ ಶಾಪ ಇದೆ, ಹಣಕಾಸಿನ ವಿಚಾರ ಪ್ರಾಬ್ಲಮ್ ಇದೆ, ಹಣಕಾಸು ಯಾರಿಗೂ ಕೊಡಲಿಕ್ಕಿದೆ, ಮತ್ತೆ ಯಾರಿಂದೋ ತಗೊಳ್ಳಿಕ್ಕಿದೆ, ಬಹಳಷ್ಟು ಜಗಳ ಆಗಿದೆ, ಕುಟುಂಬದಲ್ಲಿ ತೊಂದರೆ ಆಗಿದೆ. ಆಗಿದೆ ತಾನೇ? ಹಾಂ. ಈಗ ಏನು ಮಾಡಬೇಕು? ನಾನು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ. ಒಂದೇದಾಗಿ ಏನು ಮಾಡಬೇಕು? ಕಪ್ಪು ಉದ್ದು. ಓಕೆ, ಕಪ್ಪು ಉದ್ದು. ಕಪ್ಪು ಉದ್ದನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಸರ್. ಕಪ್ಪು ಉದ್ದದ ಮನೆಯಲ್ಲಿ, ಅದರಲ್ಲಿ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ಬಾಡಿಗೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುತ್ತೆ. ಸಾಧ್ಯ ಆದರೆ ಸ್ವಲ್ಪ ಗಂಗಾಜಲವನ್ನು ಎಲ್ಲಿಂದಾದರೂ ತರಿಸಿ ಮನೆಯಲ್ಲಿ ಇಟ್ಕೊಳ್ಳಿ. ಗಂಗಾಜಲವನ್ನು ಸ್ವಲ್ಪ ಗಂಗಾಜಲವನ್ನು ತೆಗೆದು ನೀರಲ್ಲಿ ಹಾಕಿ ಅದರಲ್ಲಿ ಪ್ರತಿದಿನ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತದೆ ನಿಮಗೆ. ನಾನೊಂದು ಹೇಳೋದಾದರೆ ಒಂದು ಪ್ರಿಕಾಷನ್ ಏನು ಅಂತಾದರೆ, ನೀವು ಯಾವುದೇ ಕಾರಣಕ್ಕೂ ನೀವು ಮದುವೆಯಾಗಿ ಪರವಾಗಿಲ್ಲ, ಹುಡುಗಿಯ ವಿಚಾರಕ್ಕೆ ಹೋಗಬಾರ್ದು ಸರ್. ಯಾಕಂದರೆ ನಿಮಗೆ ದೊಡ್ಡ ಮಟ್ಟಿನ ಶಾಪ ಇರುವುದೇ ಅಲ್ಲಿಂದ. ಓಕೆನಾ? ಅರ್ಥ ಆಯ್ತಾ? ಹಾಂ. ಇಲ್ಲಾಂದರೆ ಲೈಫಲ್ಲಿ ಟೋಟಲಿ ಡೌನ್ ಸ್ಟೇಜ್ಗೆ ಬಂದುಬಿಡ್ತೀರ. ನಿಮಗೆ ಭಗವಂತ ಈಗ ಸಾಧಾರಣ ಒಂದು 32ನೇ ವಯಸ್ಸಿನ ನಂತರ, ಅಂದರೆ 33 ರನ್ನಿಂಗ್ ಆಗುವಾಗ ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ತಾನಂತ ಆಲ್ರೆಡಿ ಇಂಡಿಕೇಶನ್ ಇದೆ. 100% ಅಂತ ಕೊಡ್ತಾನೆ ನಿಮಗೆ. ಈಗ 31 ರನ್ನಿಂಗ್ ಆಗ್ತಾ ಉಂಟು. ಈಗ ಆರೋಗ್ಯದ ವಿಚಾರಗಳು ತೊಂದರೆಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟು. ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಆಗುವಂಥ ಸಾಧ್ಯತೆಗಳುಂಟು. ಮದುವೆ ವಿಚಾರದಲ್ಲಿ ಕೂಡ ನೀವು ಮುಂದುವರಿಯುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಒಟ್ಟಾರೆ ನಿಮಗೆ 33 ಬರಲಿ ಸರ್. 33 ಬಂದಾಗ ನನಗೆ ಫೋನ್ ಮಾಡಿ ಹೇಳಿ ಸರ್, ನೀವು ಹೇಗಿದ್ದೀರಂತ. 33, 34, 35 ಈ 3 ವರ್ಷಗಳ ಕಾಲ ಎಂಜಾಯ್ ಮಾಡ್ತೀರ ಲೈಫಲ್ಲಿ. ನಿಮಗೇನು ಅಚೀವ್ಮೆಂಟ್ ಬೇಕೋ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಕೆಲಸದಲ್ಲಿ ಇರ್ತೀರಾ, ಮದುವೆ ಕೂಡ ಆಗುತ್ತೆ ನಿಮಗೆ, ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಬಟ್ ಅದರ ಜೊತೆಗೆ ಸ್ತ್ರೀ ಶಾಪ ಇರುವುದರಿಂದ ನೀವೇನು ಮಾಡಬೇಕು, ಶುಕ್ರವಾರ ದಿವಸ ದೇವಿಯ ಟೆಂಪಲ್ಗೆ ಹೋಗಿ ಅಲ್ಲಿ ಹಸಿರು ಸೀರೆ, ಹಸಿರು ಬಳೆ ಮತ್ತು ಹಸಿರು ಕುಪ್ಪಸವನ್ನು ದೇವಿಗೆ ಅರ್ಪಣೆ ಮಾಡಿ ಅಲ್ಲಿ ಉದ್ದಂಡ ನಮಸ್ಕಾರ ಹಾಕಿ ಎಲ್ಲ ತಪ್ಪಾಯ್ತಪ್ಪ ಅಂತ ಕೇಳಿಕೊಂಡು ಬನ್ನಿ ಪುರುಷೋತ್ತಮ ಅವರೇ. ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್, ಒಳ್ಳೆಯದಾಗುತ್ತೆ, ಎಂಜಾಯ್ ಮಾಡ್ತೀರಾ. ಓಕೆನಾ? ಹಲೋ ಸರ್. ಓಕೆ ಓಕೆ ಓಕೆ, ಎಲ್ಲ ಸ್ವರನೇ ಬಂದಾಗೋಯ್ತು. ರೈಟಾ? ಇಂಥ ಪರಿಸ್ಥಿತಿ. ಓಕೆ ಓಕೆ, ಬಂದ್ಬೇಡ. ಸೊ ಇದು ಅದೃಷ್ಟವಂತರಿಗೆ. ಎಲ್ಲಿ 4ನೇ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಶುಕ್ರ ಬಂದುಬಿಟ್ಟ, ಚಂದ್ರ ಬಂದುಬಿಟ್ಟ, ಗುರು ಬಂದುಬಿಟ್ಟ, ಎಂಜಾಯ್ ಮಾಡ್ತಿರೋಣ. ರೈಟ್ ತಾನೇ? ಸೊ ಅದೇ ಅಲ್ಲಿ ರಾಹು ಬಂದುಬಿಟ್ಟ, ಶನಿ ಬಂದುಬಿಟ್ಟ, ಕೇತು ಬಂದುಬಿಟ್ಟ. ಸೊ ಅಲ್ವಾ, ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಹಾಗಾದರೆ ನಿಮ್ಗೆ ಗೊತ್ತಾಯ್ತು ಈಗ ನೀವು ಮನೆ ಯಾವಾಗ ಮಾಡ್ತೀರಂತ. 27, 28, 29. ಓಕೆ, ಆನಂತರ ವಯಸ್ಸು ಬಂದು 39, 40, 41. ಓಕೆ, 39, 40, 41. ಆನಂತರ ವಯಸ್ಸು ಬಂದು 50, 51, 52. ರೈಟ್ ತಾನೆ? ಆನಂತರ ಆ್ಯಸ್ ಆನ್ ಇದೆ, ಇಲ್ಲ ಅಂತೇನಿಲ್ಲ. ಬಟ್ ಇಲ್ಲಿನೇ ನೀವು ಮನೆ ಮಾಡ್ತೀರಾ ಬೇಕಾದ್ರೆ ಚೆಕ್ ಮಾಡಿ. ನಿಮ್ಮ ನೀವು ಯಾವಾಗ ಮನೆ ಮಾಡಿದ್ದೀರಾ ನಿಮ್ಮ ಒಂದು ವಯಸ್ಸನ್ನು ಚೆಕ್ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ. 80% ಜನಕ್ಕೆ ಇದು ಬಂದಿರ್ತದೆ, 20% ಜನಕ್ಕೆ ಬೇರೆ ಬಂದಿರುತ್ತೆ. 20% ಹೇಗೆ ಬೇರೆ ಬಂದಿರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ ವಯಸ್ಸು ಬಂದು 36 ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ. ನಿಮ್ಮ ವಯಸ್ಸು 36 ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ. ಆಗ 4ನೇ ಮನೆ ಅಧಿಪತಿ ಅಲ್ವಾ, 4th ಲಾರ್ಡ್ 12th ಹೌಸಲ್ಲಿ ಬಂದುಬಿಟ್ಟ, 4ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಬಂದುಬಿಟ್ಟ, ಆ ಸಮಯದಲ್ಲಿ ಮನೆ ಮಾಡ್ತೀರಾ ನೀವು. ರೈಟ್ ತಾನೆ? ಸೊಕೆ, ಆಗ ನೋಡಿ 36ರಲ್ಲಿ ಮನೆ ಆಯ್ತು ಈಗ. ರೈಟಾ? ಇದು ವಿಷಯ ಬೇರೆ ಅಂತ ಹೇಳ್ತೇನೆ ಅಲ್ವಾ. ಆನಂತರ 39, 40, 41ರಲ್ಲಿ ಮನೆ ಮಾಡೋದು ವಿಷಯ ಬೇರೆ. ಓಕೆನಾ? ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಓಕೆನಾ? ಆನಂತರ ನೆಕ್ಸ್ಟ್ ಬಂದ್ಬೇಡ ನಾವು. ನೆಕ್ಸ್ಟ್ ವಯಸ್ಸು ಬಂದು ನಿಮ್ಮದು ನೋಡಿ, 29ನೇ ವಯಸ್ಸು ಬರುತ್ತಲ್ವ, 29 ಇಸ್ ಅ ವೆರಿ ಡೇಂಜರ್ ವಯಸ್ಸು ಅಂತ ಹೇಳ್ತೇನೆ. ಅಲ್ಲಿ ಪ್ರೀತಿ ಪ್ರೇಮ ಜಾಸ್ತಿನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ್ದಾದ್ರೂ ಪ್ರೇಮ ಪಾಶದಲ್ಲಿ ಬಿದ್ದು ಒದಾಡ್ತಾ ಇರ್ತಾರೆ ನೀವು 29 ಬಂದಾಗ, ಬಿ ಕೇರ್ಫುಲ್.
ತುಂಬ ಕೇರ್ಫುಲ್ ಆಗಿರಬೇಕು. ಹೌದಾ ಅಲ್ವಾ ಅಂತ ನೋಡಿ. ಯಾಕಂದರೆ ಮುಂದೆ ಹೋಗಿ ಮದುವೆ ಆಗುವಂಥ ವಯಸ್ಸು ಕೂಡ ಬರುತ್ತೆ ನಿಮಗೆ. ಬಟ್ 29 ಇಯರ್ಸ್ ಅಂತ ಏನುಂಟು ಅದು ಯಾರಿಗಾದರೂ ಕೂಡ ಬಹಳ ಬಹಳ ಅದು ಪ್ರೀತಿ ಪ್ರೇಮದಲ್ಲಿ ಬೀಳಿಸುವಂತೆ ಮಾಡಿಯೇ ಮಾಡುತ್ತೆ. ಇಲ್ಲಿ ನೀವು ಪಾಸ್ ಆಗಿರುವಂಥ ತುಂಬ ಕಡಿಮೆ, ಫೇಲ್ಯೂರ್ ಆಗಿರುವಂಥದ್ದು ತುಂಬ ಜಾಸ್ತಿ. ಬೇಕಾದರೆ ನೋಡಿ ಹೌದಾ ಅಲ್ವಾ ಅಂತ. 29 ಬಂದಾಗ ಏನು ಮಾಡಿದ್ದೀರಾ ನೀವು? 29 ಬಂದಾಗ ನಿಮ್ಮ ಸ್ನೇಹಿತರು ಯಾರು ಕೈ ಕೊಟ್ಟಿದ್ದಾರೆ? 29 ಬಂದಾಗ ನೀವು ಯಾರ ಜೊತೆ ಪ್ರೀತಿ ಪ್ರೇಮ ಮಾಡಿ ದೋಖಕ್ಕೆ ಒಳಗಾಗಿದ್ದೀರಾ, ತೊಂದರೆಗೊಳಗಾಗಿದ್ದೀರಾ, ಅಪಮಾನ ಅವಮಾನಗಳನ್ನು ಸಹಿಸ್ಕೊಂಡಿದ್ದೀರಾ, ಸಹಿಸ್ಕೊಂಡಿರ್ತಿರ್ತಾನೆ ಬೇಕಾದ್ರೆ ನೋಡಿ ಅಲ್ವಾ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಇದು ವಿಚಾರ. ಆನಂತರ 29 ಕಳೀತೀಗ 30, 31, 32 ಬಂತು. ಓಕೆನಾ? 30, 31, 32 ಬಂತು ಅಂತ ಇಟ್ಕೊಳ್ಳೋಣಪ್ಪ. ಸೊ ಇದು ಸ್ವಲ್ಪ ಹಾರ್ಡ್ ಪೀರಿಯಡ್ ಅಂತ ಹೇಳ್ತೇನೆ. ತುಂಬ ಸುಲಭ ಅಲ್ಲ. ಕೆಲವೊಮ್ಮೆ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಾ, ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಬಟ್ ಅದೇ ಮೂಮೆಂಟಲ್ಲಿ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ 7th ಹೌಸಲ್ಲಿ ಶುಕ್ರ ಬಂದುಬಿಟ್ಟ, 7th ಹೌಸಲ್ಲಿ ಶನಿ ಬಂದುಬಿಟ್ಟ, ಶನಿಗೆ ಅದು ದಿಗ್ಬಲಿ, ಶನಿಗೆ ಅದು ಆ ಪಾರ್ಟ್ ಬಂದು ಉಚ್ಚ ರಾಶಿ ಕೂಡ ದಿಗ್ಬಲಿ ರಾಶಿ ಕೂಡ. ಓಕೆನಾ? ಸೊ ಶನಿ ಮಹಾರಾಜ ಬಂದುಬಿಟ್ಟ, ಈಗ ಏನಾಗುತ್ತೆ ಇಲ್ಲಿ ನಿಮ್ಮ 30, 31, 32 ಬಂದಾಗ ಏನಾಗುತ್ತೆ, ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ, ರೈಟಾ? ಅದಕ್ಕೋಸ್ಕರ ತುಂಬ ಜನರು 30, 31, 32 ಏಜ್ ಸೀರೀಸಲ್ಲಿ ಮ್ಯಾರೇಜ್ ಆಗಿರ್ತಾರೆ. ಏನು 30, 31, 32 ಏಜ್ ಸೀರೀಸಲ್ಲಿ ಮ್ಯಾರೇಜ್ ಆಗ್ತಾರೆ, ವಿಶೇಷ ರೀತಿಯಲ್ಲಿ ಆಗ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ. ಆನಂತರ ಆರೋಗ್ಯದ ವಿಚಾರದಲ್ಲೂ ಸಮಸ್ಯೆ ಅನುಭವಿಸ್ತಾರೆ. ಕೆಲವೊಂದು ವಿಚಾರದಲ್ಲಿ ಅವರು ಏನು ಅವರನ್ನು ಕೆಳಗಾಕ್ಲಿಕ್ಕೆ ನೋಡ್ತಾರೆ, ಅವರಿಗೆ ತುಂಬ ತೊಂದರೆ ಕೊಟ್ಟಿರ್ತಾರೆ, ಅವರನ್ನು ಅವರಿಗೆ ನೀಚತನ ತೋರಿಸಿಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ಬೈತಾ, ಇದನ್ನೆಲ್ಲ ಕೇಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಕೂಡ 30, 31, 32 ನಿಮಗೆ ಬಂದೇ ಬರ್ತದೆ ಅಲ್ವಾ? ಟಫ್ ಪೀರಿಯಡ್ ಕೂಡ ಹೌದು, ಮದುವೆ ಪೀರಿಯಡ್ ಕೂಡ ಹೌದು, ರೈಟ್ ತಾನೆ? ಇದು ಎರಡೂ ಪೀರಿಯಡ್ ಕೂಡ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ ನಿಮಗೆ. ಆಗ ಈ ಮೂಮೆಂಟಲ್ಲಿ ಏನಾಗುತ್ತೆ, ನಿಮಗೆ ವಿದೇಶ ಟ್ರಾವೆಲಿಂಗ್ ಮಾಡಬೇಕು, ದೂರ ಹೋಗಬೇಕು, ಬೇರೆ ಕಡೆಗೆ ಹೋಗಬೇಕು, ಬಿಸ್ನೆಸ್ ಮಾಡಬೇಕು, ಮದುವೆ ಆಗಬೇಕು ಅಂತಾದಾಗ ಅದಕ್ಕೊಂದು ಒಳ್ಳೆ ಪೀರಿಯಡ್ ಬಂದಿರ್ತದೆ 30, 31, 32 ವಯಸ್ಸಿನಲ್ಲಿ. ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತೀರಾ. ಒಂದು ವೇಳೆ ನಿಮ್ಮ ಅದೃಷ್ಟಕ್ಕೆ ಸಪ್ತಮದಲ್ಲಿ ಕೇತು ಬಂದುಬಿಟ್ಟ, ಸಪ್ತಮದಲ್ಲಿ ರಾಹು ಬಂದುಬಿಟ್ಟ, ಸಪ್ತಮದಲ್ಲಿ ಸೂರ್ಯ ಬಂದುಬಿಟ್ಟ, ಸಪ್ತಮದಲ್ಲಿ ಕುಜ ಬಂದುಬಿಟ್ಟ, ಈಗ ಡಿಸ್ಟ್ರಾಯ್ ಆಗ್ಬೋದು, ರೈಟ್ ತಾನೆ? ಈಗ ಪ್ರಾಬ್ಲಮ್ ಕೂಡ ನಿಮಗೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ. ಓಕೆನಾ? ಆನಂತರ ಆ್ಯಸ್ ಆನ್ ಆನಂತರದ ವಯಸ್ಸು ಬಂದು ನಿಮಗೆ 42, 43, 44, ರೈಟಾ? 42, 43, 44 ಕೂಡ ಇದೇ ಒಂದು ಯೋಗ ರಿಪೀಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತದೆ, ಆಗ ನೋಡ್ಕೊಳ್ಬೇಕು. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಆ ಮದುವೆಯ ವಯಸ್ಸು ಬಂದು, ಮದುವೆ ಆಗುವಂಥ ವಯಸ್ಸು ಎಕ್ಸಾಕ್ಟ್ ಆಗಿ ಬಂದು ಅದು 30, 31, 32 ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಈಗ ಮದುವೆ ಅದಕ್ಕಿಂತ ಮುಂಚೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, 29 ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳಿ. ಓಕೆ, 29 ರನ್ನಿಂಗ್ ಆಗ್ತಾ ಉಂಟು. ನಿಮ್ಮ ಪಂಚಮದಲ್ಲಿ ಸಪ್ತಮಾಧಿಪತಿ ಬಂದು ಸೇರ್ಕೊಂಬಿಟ್ಟ, ನಿಮ್ಮ 5th ಹೌಸಲ್ಲಿ 7th ಲಾರ್ಡ್ ಬಂದು ಸೇರ್ಕೊಂಬಿಟ್ಟ ಸಪ್ತಮಾಧಿ. ಓಕೆನಾ? ಹಾಗಾದರೆ 29ನಲ್ಲಿ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತೀರಿ ತಾನೇ? ಡೆಫಿನೆಟ್ ಆಗಿ ಆಗ್ತೀರಾ, ರೈಟಾ? ಓಕೆನಾ? ಅದು ಅಂತೂ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ, ಡೆಫಿನೆಟ್ ಆಗಿ ಆ ಮೂಮೆಂಟಲ್ಲಿ ನೀವು ಮದುವೆ ಆಗ್ಬೋದು. ಓಕೆನಾ? ಇದೊಂದು ವಿಚಾರ ಅಂತ ಹೇಳ್ತೇನೆ. ಅದೇ ರೀತಿ ಕೆಲವೊಮ್ಮೆ ಏನಾಗುತ್ತೆ, ಅದಕ್ಕಿಂತ ಮುಂಚೆ ಕೂಡ ಮದುವೆ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ 28ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು, 28 ರನ್ನಿಂಗ್ ಆಗ್ತಾ ಉಂಟು, ಸಪ್ತಮಾಧಿಪತಿ ಬಂದು 4ನೇ ಮನೆಯಲ್ಲಿ ಸೇರ್ಕೊಂಬಿಟ್ಟಿದ್ದಾನೆ. ಈಗ ನಿಮಗೆ 28ರಲ್ಲಿ ಮದುವೆ ಆಗ್ಬೋದು, ರೈಟಾ? 28ನೇ ವಯಸ್ಸಿನಲ್ಲಿ ನಿಮಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಅಲ್ಲಿ ಕ್ರಿಯೇಟ್ ಆಗುತ್ತೆ ನಿಮಗೆ, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ಇದು ವಿಚಾರ ಅಂತ ಹೇಳ್ತೇನೆ. ನೋಡಿ ಹೇಗೆಲ್ಲ ಆ ಪ್ಲಾನೆಟರಿ ಪೊಸಿಷನ್ ಹೇಗೆಲ್ಲ ಕೆಲಸ ಮಾಡ್ತದೆ ಅಲ್ವಾ, ಅದಕ್ಕೋಸ್ಕರ ಆ ಒಂದು ನಿಮ್ಮ ಜಾತಕದಲ್ಲಿ ಯಾರದೇ ಒಂದು ಎರಡು ಪ್ಲಾನೆಟ್ಸ್ ಆದರೂ ಕೂಡ ಒಂದು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಉಂಟು ಅಂತಾದಾಗ ಲೈಫಲ್ಲಿ ಅಚೀವ್ಮೆಂಟ್ 100% ನಿಮಗೆ ಬಂದೇ ಬರ್ತದೆ. ಯಾವುದೇ ಪ್ಲಾನೆಟ್ ಸರಿ ಇಲ್ಲ ಅಂದಾಗ ಮತ್ತೆ ಅನುಭವಿಸ್ಬೇಕು ನೀವು, ಯಾಕಂದರೆ ಪ್ರೀವಿಯಸ್ ಜನ್ಮದಲ್ಲಿ ಅಂಥ ಕರ್ಮವನ್ನು ಮಾಡಿ ಬಂದಿರ್ತೀರಾ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಎಲ್ಲೋ ಒಂದು ಕಡೆ ತೊಂದರೆಯನ್ನು ಬಾರಿ ಬಾರಿಗೆ ಅನುಭವಿಸ್ತೀರಾ, ರಿಪೀಟ್ ಆ ತೊಂದರೆಗಳು ನಿಮ್ಮನ್ನು ಕಾಡೋಕ್ಕೆ ಶುರು ಮಾಡಿಬಿಡ್ತವೆ. ಯಾಕಂದರೆ ನಿಮಗೆ ಸಲಹೆ ಸೂಚನೆ ಸಿಗುವಂಥದ್ದು ಕೂಡ ಬ್ಯಾಡ್ ಸಲಹೆ ಸೂಚನೆ ಸಿಗುತ್ತೆ, ಅದನ್ನು ಫಾಲೋ ಮಾಡ್ತೀರಾ, ಮತ್ತಷ್ಟು ಗುಂಡಿಗೆ ಬೀಳಲಿಕ್ಕೆ ಶುರು ಮಾಡಿಬಿಡ್ತೀರಾ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ತಾನೇ? ಓಕೆನಾ? ಅದಕ್ಕೋಸ್ಕರ ಇವತ್ತಿನ ದಿನ ಚೆನ್ನಾಗಿಟ್ಕೊಳ್ಬೇಕು ತಾನೇ, ಎಲ್ಲ ರೀತಿಯಲ್ಲಿ ಕೂಡ, ರೈಟ್ ತಾನೇ? ಬೇರೆಯವ್ರಿಗೆ ಉಪದ್ರವ ಕೊಡಬೇಡ ಅಷ್ಟೇ. ಓಕೆನಾ? ಹೇಗೆ ಚೆನ್ನಾಗಿಟ್ಕೊಳ್ತೀರಾ, ಬೇರೇನಿಲ್ಲ, ಉಪದ್ರವ ಕೊಡಬೇಡ ಬೇರೆಯವರಿಗೆ ಅಲ್ವಾ? ಮನೆಯಲ್ಲಿ ಗಂಡನಿಗೆ, ಹೆಂಡತಿಗೆ, ಮಕ್ಕಳಿಗೆ, ತಂದೆಗೆ, ತಾಯಿಗೆ, ಆನಂತರ ನಿಮ್ಮ ಸರೌಂಡಿಂಗಿಗೆ, ಆನಂತರ ಸಮಾಜಕ್ಕೆ, ರೈಟ್ ತಾನೆ? ಯಾರಿಗೂ ತೊಂದರೆ ಕೊಡಲಿಕ್ಕೆ ಹೋಗಬೇಡಿ. ಅವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡಿ. ಅವರು ಅವರಷ್ಟಕ್ಕೆ ಜೀವನ ಮಾಡಿರಲಿ. ಯಾರಿಗೂ ಏನೋ ಕಮೆಂಟ್ ಮಾಡೋದು, ಯಾರ ಬಗ್ಗೆ ಏನೋ ಗಾಸಿಪ್ ಮಾಡೋದು, ಯಾರ ಬಗ್ಗೆ ಏನೋ ತೊಂದರೆ ಕೊಡೋದು, ಅವ್ರಿಗೇನೋ ಪಿನ್ ಹಾಕೋದು, ಅವರ ಬಗ್ಗೆ ಹಿಂದ್ಗಡೆ ಮಾತಾಡೋದು, ಅವ್ರು ಅವ್ರಿಗೇನೋ ಅವ್ರನ್ನ ಕೆಳಗೆ ಹಾಕ್ಲಿಕ್ಕೆ ನೋಡೋದು. ಸೊ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತೀನಿ. ಇದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮನ್ನು ನಾವೇ ಕೆಳಗೆ ಹಾಕ್ಕೊಂಡದೆ, ನಮ್ಮನ್ನು ನಾವೇ ಎಲ್ಲೋ ಒಂದು ಕಡೆ ನೀಚತನದಿಂದ ನಮ್ಮನ್ನು ನಾವೇ ಕೆಳಗೆ ಹಾಕ್ಕೊಂಡತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ವಿಚಾರ, ಅವರ ಕರ್ಮ ಅವರಿಗೆ, ನಮ್ಮ ಕರ್ಮ ನಮಗೆ, ಅವರ ಕರ್ಮವನ್ನು ಮಾತಾಡಿ ನಮಗೇನು ಪ್ರಯೋಜನ, ರೈಟ್ ತಾನೆ? ಓಕೆನಾ? ಅದಕ್ಕೇನೆ ಹೇಳೋದಲ್ವಾ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಅವರೇನೋ ಮಾಡ್ತಾರೆ, ನೀವು ಆಡ್ಕೊಂಡಿರ್ತೀರಾ, ಅದನ್ನು ಈಗ ಅನುಭವಿಸಿ ನೀವು, ರೈಟ್? ಯಾಕೆ ಆಡಿಕೊಳ್ಳಿಕ್ಕೆ ಹೋದದ್ದು ಅಲ್ವಾ? ಅವ್ರು ಪಾಪ ಮಾಡ್ತಾರೆ, ಅವ್ರು ಅನುಭವಿಸ್ತಾರೆ, ನಿಮಗಂತೂ ಬೇಕಾಗಿರಲಿಲ್ಲ, ನಿಮ್ಮ ಕೆಲಸನೂ ಅಲ್ಲ ಅಲ್ವಾ? ಅರ್ಥ ಇದೆ ನಿಮಗೆ? ಸೊ ಇದು ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಬರಲಿಕ್ಕೆ ಶುರುವಾಗುತ್ತೆ, ನಿಮಗೆ ತುಂಬ ಚೆನ್ನಾಗಿರ್ತೀರಾ, ಎಂಜಾಯ್ ಮಾಡ್ತೀರಾ, ಲೈಫೇ ಎಂಜಾಯ್ಮೆಂಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? ಓಕೆನಾ? ಆನಂತರ ನಿಮ್ಮ ವಯಸ್ಸು ಬಂದು 30 3
34 35 ಓಕೆನಾ ಇದು ಒಂದು ವಯಸ್ಸು ಹೇಳಿಬಿಡ್ತೇನೆ ನಿಮಗೆ 33 34 35 33 34 35 ರಲ್ಲಿ ನೀವು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತೀರಾ ರೈಟ್ ತಾನೆ ಓಕೆನಾ 33 34 35 ರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ಬೇಕು ಕಾರ್ಯಕ್ಷೇತ್ರದಲ್ಲಿ ನನಗೆ ಎಷ್ಟೋರಿಗೆ ಏನು ಪ್ರಮೋಷನ್ ಸಿಗಿಲ್ಲ ಪ್ರಮೋಷನ್ ಬೇಕು ನನಗೆ ನನಗೆ ಸ್ಯಾಲರಿ ಹೈಕ್ ಆಗಬೇಕು ನನಗೆ ಅಥವಾ ಇನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಟ್ರಾನ್ಸ್ಫರ್ ಆಗಬೇಕು ಅಥವಾ ನಿಮಗೆ ಅಧಿಕಾರ ವರ್ಗ ಸಿಗಬೇಕು ಆ ಇಚ್ಛೆ ತೀವ್ರವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವಾಗ ಹೇಳಿ ಯಾವಾಗ 33 34 35 ಬೇಕಾದ್ರೆ ನೋಡಿ ಹೌದಾ ಅಲ್ವಾ ಅಂತ ಓಕೆನಾ ಇದು ಯಾರಿಗೆ ಫುಲ್ಫಿಲ್ಮೆಂಟ್ ಆಗುತ್ತೆ ಯಾರ ಜಾತಕದಲ್ಲಿ 10ನೇ ಮನೆಯಲ್ಲಿ 10th ಹೌಸಲ್ಲಿ ಸೂರ್ಯ ಮತ್ತು ಕುಜನ ಉಪಸ್ಥಿತಿ ಉಂಟು ಸೂರ್ಯ ಮತ್ತು ಕುಜನ ಉಪಸ್ಥಿತಿ 10ನೇ ಮನೆಯಲ್ಲಿ ಉಂಟು ಅಂತ ಇಟ್ಕೊಂಡಾಗ ಅವ್ರಿಗೆ ಹೇಳ್ತೀನಿ ನಾನು 33 34 35ನೇ ವಯಸ್ಸಿನಲ್ಲಿ ಅಲ್ಟಿಮೇಟ್ ಆದಂಥ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಟಿಮೇಟ್ ಅಚೀವ್ಮೆಂಟ್ ಬಹಳ ಚೆನ್ನಾಗಿರ್ತೀರ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗುತ್ತೆ ತಾನೆ ಬೇಕಾದ್ರೆ ನೋಡಿ ನೀವು ಅಚೀವ್ಮೆಂಟ್ ಮಾಡಿದ್ದೀರಾ ಇಲ್ವ ಅಂತ ಅಲ್ವಾ ಬಟ್ ಅಲ್ಲಿ ಇರಬೇಕು ಆ ಪ್ಲಾನೆಟ್ರಿ ಪೊಸಿಷನ್ ಸೂರ್ಯ ಮತ್ತು ಕುಜನ ಉಪಸ್ಥಿತಿ 10ನೇ ಮನೆ ಆಗ ಮಾತ್ರ ಒಂದು ವೇಳೆ ಶನಿ ಬಂದುಬಿಟ್ಟ ರಾಹು ಬಂದುಬಿಟ್ಟ ಕೇತು ಬಂದುಬಿಟ್ಟ ಗುರು ಬಂದುಬಿಟ್ಟ ಕಷ್ಟ ಆಗ್ಬೋದು ನಿಮಗೆ ರೈಟ್ ತಾನೆ ಬುಧ ಬಂದುಬಿಟ್ಟ ಕಷ್ಟ ಆಗ್ಬೋದು ನಿಮಗೆ ಯಾಕಂದರೆ ಶುಕ್ರ ಬಂದಾಗ ಕೂಡ ದಿಗ್ಬಲಿ ಹೀನ ಚಂದ್ರ ಬಂದಾಗ ಕೂಡ ದಿಗ್ಬಲಿ ಹೀನ ಬುಧ ಬಂದಾಗ ಒಳ್ಳೆ ರಿಸಲ್ಟಲ್ಲಿ ಕೊಡೋದಿಲ್ಲ ಆತ ರೈಟ್ ತಾನೆ ಅಥವಾ ಯಾವುದೇ ಪ್ಲಾನೆಟ್ಸ್ 10ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ತೀರಾ ಕಡಿಮೆ ಬರೆಯಲ್ಲಿ ಕುಜ ಮತ್ತು ಸೂರ್ಯ ಮಾತ್ರ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ ಇದು ಇಂಡಿಕೇಶನ್ ರೈಟ್ ತಾನೆ ಓಕೆನಾ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ ಖಂಡಿತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಯೇ ಮಾಡ್ತೀನಪ್ಪ ಬಟ್ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲಪ್ಪ ಏನು ಮಾಡೋಣ ನನ್ನ ಕಾರ್ಯಕ್ರಮನ ಇಷ್ಟವರಿಗೆ ಯಾರೆಲ್ಲ ನೋಡಿದ್ದೀರಾ ಅವರ ಸುಂದರವಾದ ಕಣ್ಣುಗಳಲ್ಲಿರುವಂಥ ಎಲ್ಲ ಆಸೆ ಆಕಾಂಕ್ಷೆಗಳು ಇವತ್ತಿನ ಮಟ್ಟಿಗೆ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಸೊ ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ಕ್ಷಣ ಕ್ಷಣದ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾಲ್ 24/7 ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ